वेलकम टू संतोष लाल फाउंडेशन। नमस्कार स्नेहितरे। ओके लास्ट सरल बड्डी बग्गे नोड़िद्री, सरल बड्डी बग्गे नोड़िद्री। इन्नु इल्ली स्टॉप माड़िद्दु सर, ई क्वेश्चन इन्नु कंप्लीट आगिरलिल्ल आवाग, टाइम आगित्तु। ओके इल्लिंद स्टार्ट माड़ोण, मत्ते बरिता इद्दीनि। टेलीग्राम लिंक तुम्बा जन अदन्न केळ्ता इद्दीरा, टेलीग्राम लिंक, टेलीग्राम लिंक, टेलीग्राम लिंक, मैथ्स बाय, मैथ्स बाय संतोष सर अंत, मैथ्स बाय संतोष सर अंत टेलीग्राम लिंक। इल्ली कसिद्दे लास्ट पीडीएफ एल्ल कसिद्दे नानु। ओके मैथ्स बाय संतोष सर अंत इल्लेल्लरू नोडिद्री। ओके इवाग फस्ट क्वेश्चन इल्लिगे स्टॉप आगित्तु, इल्लिंद नोडोण। ओके 6000 रूपायिगळिगे वार्षिकवागि 8% बड्डी दरदंते 5 वर्षगळ नंतर दोरेयुव मोत्त एष्टु? मोत्त अंद्रे लास्ट क्वेश्चन इदरल्लि हेळिद्दे निमगे, मोत्त मोत्त अंद्रे अदरल्लि एनिरुत्ते मोत्त ಮೊತ್ತ ಅಂದ್ರೆ ಏನು? ಅದರಲ್ಲಿರುತ್ತೆ ಅಸಲು ಮತ್ತು ಏನಿರುತ್ತೆ? ಅಸಲು ಮತ್ತು ಬಡ್ಡಿ ಇರುತ್ತೆ, ಹೌದಾ? ಅಸಲು ಮತ್ತು ಬಡ್ಡಿ, ಹೌದಾ? ಅಸಲು ಬಡ್ಡಿ, ಅಸಲು ಎಷ್ಟಿರುತ್ತೆ? ಅಸಲು ಯಾವತ್ತಿದ್ರು 100% ಫಿಕ್ಸ್, ಅಸಲು ಎಷ್ಟು? 100% ಫಿಕ್ಸ್. ಬಡ್ಡಿ, ಬಡ್ಡಿಯನ್ನು ಲೆಕ್ಕ ಹಾಕುವಾಗ ಏನು ಮಾಡಬೇಕು? ಬಡ್ಡಿ ಮತ್ತು ವರ್ಷ, ಬಡ್ಡಿ ಮತ್ತು ವರ್ಷ ಎರಡನ್ನು ಇಂಟು ಮಾಡಿರಿ, 8% ಇಂಟು 5 ಮಾಡಿರಿ, 8 × 5 = 40%. ಅಸಲು 100% ಆದರೆ ಬಡ್ಡಿ ಎಷ್ಟಾಯಿತು? 40%. ಏನು ಕೇಳಿದರೆ? ಮೊತ್ತ ಕೇಳಿದರೆ, ಮೊತ್ತ ಆದರೆ ಎಷ್ಟಾಗುತ್ತೆ? 100% 40% ಕೂಡಿಸ್ರಿ, 140%. ಇದೇನು ಮೊತ್ತ? ಮೊತ್ತ ಕಂಡುಹಿಡಿಯುವಾಗ, ಹೌದಾ? ಇವಾಗ ನೋಡ್ರಿ, ಮೊತ್ತ ನಿಮ್ಗೆ ಎಷ್ಟು ಬಂತು? 140% ಬಂತು, 140%. ನೆಕ್ಸ್ಟ್ ಅವರು ಕೊಟ್ಟಂಥ ಅಮೌಂಟ್ 6000, ಇದೇನು ಅಸಲು? ಎಷ್ಟಿರುತ್ತೆ ಅಸಲು? 100% ಫಿಕ್ಸ್ ಸರ್. ಯಾವತ್ತು ಅಸಲು ಎಷ್ಟಿರುತ್ತೆ? 100%. ಇದನ್ನು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದಿರಾ, ಇದ್ರ ಬಗ್ಗೆ ಪ್ರಾಬ್ಲಮ್ಮು ಬಿಡಿಸಿದಿರಾ, ಹೌದಾ? ಇವಾಗ ಡೈರೆಕ್ಟಾಗಿ ಹೋಗೋಣ. 100% 100%ಗೆ ಎಷ್ಟು ಕೊಟ್ಟಿದ್ದಾರೆ? 6000. ಏನು ಕಂಡುಹಿಡಿದಿದ್ದಾರೆ? ಮೊತ್ತ. ಮೊತ್ತ ಅಂದರೆ ಏನು? ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟಿದೆ? 100%. ಬಡ್ಡಿ ಎಷ್ಟಿದೆ? 40%. 100 + 40 ಮಾಡಿದರೆ 140%. 140%, ಹೌದಾ? ಇವಾಗ ನೋಡ್ರಿ, 10 ತೆಗೀರಿ, 10 ಕ್ಯಾನ್ಸಲ್. ನೆಕ್ಸ್ಟ್ ಇನ್ನೂ 10 ತೆಗೀರಿ, 10 ಕ್ಯಾನ್ಸಲ್, ಹೌದಾ? ಇಲ್ಲಿ 20, ಇಲ್ಲಿ 20 ಕ್ಯಾನ್ಸಲ್ ಆಯಿತು. ಏನು ಉಳಿತ್ರಿ? 60. 60 ಮಾತ್ರ ಉಳಿದಿದೆ. ಇಲ್ಲೇನು ಉಳಿದಿದೆ? 1 ಉಳಿದಿದೆ. 1 ಎಷ್ಟಲೇ 60? 1 60, ಹೌದಾ? 1 = 60? 1 = 60. ಇಲ್ಲಿ ಇಂಟು ಎಷ್ಟು ಮಾಡಿದಿರ? 60. ಅಷ್ಟನ್ನೇ ಇಲ್ಲಿ ಇಂಟು ಮಾಡಿರಿ, 60. ಫಸ್ಟ್ ಇಂಟು ಮಾಡುವಾಗ ಇಲ್ಲಿ 2 ಡಿಜಿಟ್ ತೊಗೊಳ್ರಿ, ಇಲ್ಲಿ 1 ಡಿಜಿಟ್ ತೊಗೊಳ್ರಿ. 14 = 84. ಇಲ್ಲಿ 1 0 ಇದೆ,
ಇಲ್ಲೂ ಒಂದು ಜೀರೆ ಇದೆ 20 ಇಲ್ಲೂ ಕೂಡಿಸ್ರಿ 8400. ಓಕೆ ಗೊತ್ತಾಯ್ತಾ? ಅವರು ಕೊಟ್ಟಂಥ 100% 6000 ಆದರೆ 140%ಗೆ ಎಷ್ಟಾಗತ್ತೆ ಮೊತ್ತಕ್ಕೆ ಅಂತ ಕೇಳಿದರು. ಇಲ್ಲಿ 20 ಕ್ಯಾನ್ಸಲ್ ಮಾಡಿದ್ರಿ, ಇಲ್ಲೂ 20 ಕ್ಯಾನ್ಸಲ್ ಮಾಡಿದ್ರಿ, 61 60. ನೆಕ್ಸ್ಟ್ ಇಲ್ಲಿ ಇಂಟು 60 ಮಾಡುವಾಗ 140 × 60 ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಆಗುತ್ತೆ ಸ್ನೇಹಿತರೆ, ಹೌದಾ? ಅವಾಗೇನು ಮಾಡಿರಿ, ಇಲ್ಲಿ 2 ಡಿಜಿಟು, ಇಲ್ಲಿ 1 ಡಿಜಿಟು, 00 ಹೇಳ್ದವೆ ಅವ್ನು ಬಿಟ್ಬಿಡ್ರಿ, ಹೌದಾ? ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 1 ಡಿಜಿಟ್ ಇದೆ, ಅವನು 2 ಮಾತ್ರ ಇಂಟು ಮಾಡಿರಿ. 14 ಆರಲೆ 84. ಎಷ್ಟು 0 ಬಿಟ್ಟಿದ್ದೀರಾ? ಇಲ್ಲೂ 1 0 ಬಿಟ್ಟಿದ್ದೀರಾ, ಇಲ್ಲೂ 1 0 ಬಿಟ್ಟಿದ್ದೀರಾ, ಅವನು 2 0 ಇಲ್ಲಿ ತೊಗೊಂಬರ್ರಿ. ಎಷ್ಟಾಯಿತು? 8400. ಓಕೆ, ಇದೇನು ಮೊತ್ತ? ಮೊದಲು ಏನು ಮಾಡಿದ್ರಿ, ಅಸಲು ಕೊಟ್ಟಿದ್ದರು, ರೇಟ್ ಕೊಟ್ಟಿದ್ದರು, ಟೈಮ್ ಕೊಟ್ಟಿದ್ದರು, ಬಡ್ಡಿ ಕಂಡು ಹಿಡಿದಿದ್ರು, ಅವಾಗ ಮಾಡಿದ್ರಿ. ನೆಕ್ಸ್ಟ್ ಬಡ್ಡಿ ಮತ್ತು ಟೈಮ್ ಕೊಟ್ಟಿದ್ದರು, ರೇಟ್ ಕೊಟ್ಟಿದ್ದರು, ಏನು ಕಂಡು ಹಿಡಿದಿದ್ರು, ಅಸಲು ಕಂಡು ಹಿಡಿದಿದ್ರು, ಅವಾಗ ಮಾಡಿದ್ರಿ. ಇವಾಗ ಹೆಂಗೆ ಕಂಡು ಹಿಡಿದರೆ? ಒಟ್ಟು ಮೊತ್ತ, ಹೌದಾ? ಇದು ಮೂರನೇ ಮೆಥಡು, ಒಟ್ಟು ಮೊತ್ತ. ನೆಕ್ಸ್ಟ್ ನೋಡ್ರಿ, 14,000 ರೂಪಾಯಿಗಳಿಗೆ ವಾರ್ಷಿಕ 20% ಬಡ್ಡಿ ದರದಂತೆ 2 ವರ್ಷಗಳ ನಂತರ ದೊರೆಯುವ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಮೊತ್ತ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಏನು ಬರಬೇಕು? ಅಸಲು ಪ್ಲಸ್ ಬಡ್ಡಿ. ಅಸಲು ಯಾವತ್ತಿದ್ರು ಫಿಕ್ಸ್ 100%. ಬಡ್ಡಿಯನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಕೊಟ್ಟಂಥ ಬಡ್ಡಿ 20%, ಅವ್ರು ಕೊಟ್ಟಂಥ ಟೈಮು 2 ವರ್ಷ, ಅವನು 2 ಇಂಟು ಮಾಡಿರಿ, 22 40%. ಇದೇನು ಬಡ್ಡಿ? ಅಸಲು 100%, ಬಡ್ಡಿ 40%, 2 ಕೂಡಿಸ್ರಿ, 140%. ಇವಾಗ ಅವ್ರು ಕೊಟ್ಟಂಥ ಅಮೌಂಟ್ 14,000. ಆ 14,000 ಏನಿರುತ್ತೆ? 100% ಅಸಲು ಎಷ್ಟು? 14,000, ಹೌದಾ? ನೆಕ್ಸ್ಟ್ ಮೊತ್ತ ಎಷ್ಟು ಬಂದಿದೆ? 100% ಅಸಲು ಪ್ಲಸ್ 40% ಬಡ್ಡಿ, 2 ಕೂಡಿಸಿದರೆ 140%, 140%. ಇವಾಗ ನೋಡ್ರಿ, 10 10 ಕ್ಯಾನ್ಸಲ್, 10 10 ಕ್ಯಾನ್ಸಲ್. ಇಲ್ಲೇನು ಉಳಿತು? 1. ಇಲ್ಲೇನು ಉಳಿತ್ರಿ? 140. ಒಂದು ಎಷ್ಟಲೇ 140? 140 ಒಂದಲೇ 140, ಹೌದಾ? ಇಲ್ಲಿ ಎಷ್ಟು ಮಾಡಿದ್ರಿ? ಇಂಟು 140. ಅದೇ ಸೇಮ್ ಇಂಟು ಇಲ್ಲಿ ಮಾಡಿರಿ, ಇಂಟು 140. ಈ ಜೀರೋ ಬಿಟ್ಬಿಡ್ರಿ. 14 × 14 ಸ್ಕ್ವೇರ್ ಮಾಡಿದರೆ 14² 196 196. ಎಷ್ಟು 0 ಬಿಟ್ಟಿದ್ದೀರಾ? 1 0 2 0. ಎಷ್ಟು 0 ಬಿಟ್ಟಿದ್ದೀರಾ ಅಷ್ಟು 0 ಇಲ್ಲಿ ತೊಗೊಂಬಿಡ್ರಿ. 19,600. ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ನೋಡಿ ಸ್ನೇಹಿತರೆ. 100% 14,000 ಅವರೇ ಕೊಟ್ಟಿದ್ದಾರೆ, ಮತ್ತು ಅಸಲು ಮತ್ತು ಬಡ್ಡಿನೂ ಅವರೇ ಕೊಟ್ಟಿದ್ದಾರೆ. ನೀವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ? ಇಲ್ಲಿ 2 0 ತೆಗೀರಿ, ಇಲ್ಲಿ 2 0 ತೆಗೀರಿ, ಎಷ್ಟು ಉಳಿತ್ರಿ? 140. ಅದೇ 140ಕ್ಕೆ ಇದಕ್ಕಿಂಟು ಮಾಡಿರಿ. ಆಲ್ರೆಡಿ ಇಲ್ಲಿ 0 2 0 ಬಿಟ್ಟಿದ್ದೀರಾ. 14 × 14 14² 196. 2 0 ಬಿಟ್ಟಿದ್ದೀರಾ, 2 0 2 0 ಇಲ್ಲಿ ತಗೋರಿ, 19,600. ಓಕೆ, ಮೊತ್ತ ಅಂದ ತಕ್ಷಣ ಈ ಥರ ಮೆಥಡ್ನಲ್ಲಿ ಮಾಡಬೇಕು. ಓಕೆ, ಎಕ್ಸಾಮ್ನಲ್ಲಿ ನಿಮಗೆ ಈಜಿಯಾಗಿ ಟೈಮು ಉಳಿತಾಯ ಮಾಡಬೇಕಂದ್ರೆ ಈ ಥರ ಎಲ್ಲ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. 600 ರೂಪಾಯಿಗಳಿಗೆ ವಾರ್ಷಿಕ 4% ಬಡ್ಡಿ ದರದಂತೆ 4 ವರ್ಷಗಳ ನಂತರ ದೊರೆಯುವ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ, ಹೌದಾ? ದೊರೆಯುವ ಮೊತ್ತ ಎಷ್ಟು? ಫಸ್ಟ್ ಹೆಂಗೆ ಕೊಟ್ಟಿದ್ದಾರೆ? 600 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟ್ ಬಡ್ಡಿ ಕೊಟ್ಟಿದ್ದಾರೆ? 4%. ಎಷ್ಟು ವರ್ಷ ಅಂತ ಹೇಳಿದ್ದಾರೆ? 4 ವರ್ಷ, ಹೌದಾ? ಇವಾಗ ಏನು ಮಾಡಿರಿ, 4% × 4 ಮಾಡಿರಿ, 4 × 4 ಮಾಡಿದರೆ 16%. ಇದೇನು ಬಡ್ಡಿ? ಅವ್ರು ಕೊಟ್ಟಂಥ 600 ಏನಿರುತ್ತೆ?
100% ಅಸಲು ಸರ್. ಹೌದಾ? 600. ನೆಕ್ಸ್ಟ್ ಮೊತ್ತ ಅಂತ ಕೊಟ್ಟಿದ್ದಾರೆ. ಮೊತ್ತ ಮೊತ್ತ ಅಂದ ತಕ್ಷಣ ಏನು? ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟಿದೆ? 100%. ಬಡ್ಡಿ ಎಷ್ಟಿದೆ? 16%. 100% ಪ್ಲಸ್ 16% ಕೊಡಿಸಿ 116%. ಹೌದಾ? ಇವಾಗ ನೋಡ್ರಿ, 1010 ಕ್ಯಾನ್ಸಲ್, 1010 ಕ್ಯಾನ್ಸಲ್. ಇಲ್ಲೇನು ಉಳಿತು? 1. ಇಲ್ಲೇನು ಉಳಿತು? 6. ಒಂದೆಷ್ಟಲೇ? 6. ಒಂದು 6ಲೇ 6. ಹೌದಾ? ಎಷ್ಟು ಇಂಟು ಮಾಡಿದ್ರಿ? ಇಂಟು 6. ಅದೇ ಇಂಟು 6ನ ಇಲ್ಲಿ ಮಾಡ್ರಿ. ಇಲ್ಲಿ ನೋಡ್ರಿ, 116 ಇಂಟು 6. ಸರ್, 116 ಇಂಟು 6 ಹೇಗೆ ಮಾಡೋದು ಸರ್? ತುಂಬ ದೊಡ್ಡ ಸಂಖ್ಯೆ ಆಗತ್ತೆ. ಅವಾಗ ಏನು ಮಾಡ್ರಿ? ಫಸ್ಟ್ 100 ಇಂಟು 6, 600. ಹೌದಾ? 100 ಇಂಟು 6, 600. ನೆಕ್ಸ್ಟ್ ಏನಿದೆ? 16. 16 ಇಂಟು 6, 16 6ಲೆ 96. 696 ಆನ್ಸರ್. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ 116 ಇದೆಯಲ್ಲ. ಫಸ್ಟ್ 100 ಇಂಟು 6, 600. 6 ಅಷ್ಟೇ ಇಡಿ, 600 ನಿಮ್ಮ ಮೈಂಡಲ್ಲಿ ಇದೆ, 20 ಇದೆ. ಓಕೆ, ಇರಲಿ. ನೆಕ್ಸ್ಟ್ ಏನು ಬಿಟ್ಟಿದ್ರ? 16 ಬಿಟ್ಟಿದ್ರಿ. 16 6ಲೆ 96. 696. ಹೌದಾ? ಈ ಥರ ಮಾಡ್ತಾ ಹೋಗಬೇಕು. ಇದು ಮೊತ್ತ ಕಂಡುಹಿಡಿಯುವ ಫಾರ್ಮುಲಾ. ಓಕೆ, ಈ ಥರ ನಿಮಗೆ ಈಜಿ ಈಜಿ ಟ್ರಿಕ್ಸ್ನೆಲ್ಲ ಮಾಡ್ತಾ ಹೋಗಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮುಂದೆ ಹೋಗೋಣ. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ, ಓಕೆ, ಬೇರೆ ಟೈಪ್ ಬಂದಿದೆ ಇವಾಗ, ಬೇರೆ ಟೈಪ್. ಈಜಿ ಟ್ರಿಕ್ಸ್, ಒನ್ಲಿ ಟ್ರಿಕ್ಸ್ ಮುಖಾಂತರ ಹೋಗೋಣ. ಓಕೆ, ಟ್ರಿಕ್ಸ್. ಓಕೆ, ಯಾವುದು ಏನು ಬೇಡ, ಟ್ರಿಕ್ಸ್ ಪೂರ್ತಿ ಎಲ್ಲ ಚಾಪ್ಟರ್ ಟ್ರಿಕ್ಸ್ ಮೇಲೆ ಹೋಗೋಣ. ಯಾಕಂದರೆ ನೀವು ಆಲ್ರೆಡಿ ಫಾರ್ಮುಲಾ ಮುಖಾಂತರ ಮಾಡಿರ್ತೀರ, ಟ್ರಿಕ್ಸ್ ಮೇಲೆ ನೋಡ್ತಾ ಹೋಗೋಣ. ಓಕೆ, ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಒಂದೇ ಸರಳ ಬಡ್ಡಿ ದರದಲ್ಲಿ, ಒಂದೇ ಸರಳ ಬಡ್ಡಿ ದರದಲ್ಲಿ 6 ವರ್ಷದಲ್ಲಿ ಮತ್ತು 9 ವರ್ಷದಲ್ಲಿ ಗಳಿಸುವ ಸರಳ ಬಡ್ಡಿಯ ಅನುಪಾತ ಏನು ಅಂತ ಕೇಳಿದ್ದಾರೆ. ಎಷ್ಟು ವರ್ಷ ಕೊಟ್ಟಿದ್ದಾರೆ ಸ್ನೇಹಿತರೆ? 6 ವರ್ಷ. ಮತ್ತು ಎಷ್ಟು ವರ್ಷ ಕೊಟ್ಟಿದ್ದಾರೆ ಸ್ನೇಹಿತರೆ? 9 ವರ್ಷ. ಹೌದಾ? ಏನು ಕಂಡುಹಿಡಿದೆ ಅಂದರೆ ಅನುಪಾತ. ಅನುಪಾತ ಅಂದ ತಕ್ಷಣ ಏನು ಮಾಡಬೇಕು? ಎರಡು ಸಂಖ್ಯೆಯ ಮಧ್ಯೆ ಅನುಪಾತ ಹಾಕಿ. ಹೌದಾ? ಯಾವ ಎರಡು ಮಗ್ಗಿಯಿಂದ ಒಂದೇ ಸಂಖ್ಯೆ ಹೋಗುತ್ತವೆ? ಇವು ಎರಡು ಸಂಖ್ಯೆಗಳು ಯಾವ ಮಗ್ಗಿಯಿಂದ ಪೂರ್ತಿಯಾಗಿ ಭಾಗ ಹೋಗುತ್ತವೆ? 6 ಇದೆ, 9 ಇದೆ. 3 2ಲೇ 6, 3 3ಲೇ 9. ಏನು ಬಿಟ್ಟಿದ್ದೀರ? ಅನುಪಾತ. 2 ಅನುಪಾತ 3 ಸರಿ ಉತ್ತರ. ಹೌದಾ? ಕೊಟ್ಟಂಥ ವರ್ಷನ ತಗೊಳ್ಳ್ರಿ, ಒಂದೇ ಮಗ್ಗಿಯಿಂದ ಹೋಗುತ್ತವೆ, ಆ ಮಗ್ಗಿ ಯಾವುದು? 3 2ಲೇ 3 3ಲೇ 2 ಅನುಪಾತ 3 ಸರಿ ಉತ್ತರ. ಓಕೆ, ಇಷ್ಟೇ ಮಾಡೋದು ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ನೋಡೋಣ. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಒಂದೇ ಸರಳ ಬಡ್ಡಿ ದರದಲ್ಲಿ 2 ವರ್ಷದಲ್ಲಿ ಮತ್ತು 6 ವರ್ಷದಲ್ಲಿ ಗಳಿಸುವ ಸರಳ ಬಡ್ಡಿಯ ಅನುಪಾತ ಏನು? ಹೌದಾ? 2 ವರ್ಷದಲ್ಲಿ ಮತ್ತು 6 ವರ್ಷದಲ್ಲಿ, ಎಷ್ಟು ವರ್ಷದಲ್ಲಿ? 2 ವರ್ಷ ಮತ್ತು 6 ವರ್ಷ ಕೊಟ್ಟಿದ್ದಾರೆ. ಏನು ಬೇಕಂತೆ ಅವರಿಗೆ? ಅನುಪಾತ ಬೇಕಂತೆ. ಅನುಪಾತ ಅಂದ ತಕ್ಷಣ ಆ ಎರಡು ಸಂಖ್ಯೆಗಳ ಮಧ್ಯೆ ಅನುಪಾತ ಹಾಕಿ. ಅನುಪಾತ ಬಂದ ತಕ್ಷಣ ಏನು ಮಾಡಬೇಕು? ಇದೇನು ಡುಪ್ಲಿಕೇಟ್. ಅನುಪಾತ ಅಂದರೆ ಏನು? ಡುಪ್ಲಿಕೇಟ್, ನಿಖರವಾದ ಸಂಖ್ಯೆ ಅಲ್ಲ. ಹೌದಾ? ಇದೊಂದು ಡುಪ್ಲಿಕೇಟ್, ನಾವು ನಿಖರವಾದ ಸಂಖ್ಯೆ ಮಾಡೋಣ. ನೆಕ್ಸ್ಟ್, 2 ಅನುಪಾತ 6 ಇದೆ, ಯಾವ ಮಗ್ಗಿಯಿಂದ ಪೂರ್ತಿಯಾಗಿ ಭಾಗ ಹೋಗುತ್ತವೆ ನೋಡ್ರಿ? 2 ಮತ್ತು 6, 2 1ಲೇ 2 3ಲೇ 1 ಅನುಪಾತ 3 ಸರಿ ಉತ್ತರ. 1 ಅನುಪಾತ 3. ಓಕೆ, ಗೊತ್ತಾಯ್ತಾ ಸ್ನೇಹಿತರೆ? ಅವ್ರು ಕೊಟ್ಟಂಥ ವರ್ಷ ತಗೊಳ್ರಿ. ಏನು ಕಂಡಿಡಿದರೆ? ಅನುಪಾತ. ಅನುಪಾತ ಅಂದ ತಕ್ಷಣ ಏನು ಮಾಡಬೇಕು? ಆ ಎರಡು ಅನುಪಾತ ಡುಪ್ಲಿಕೇಟ್ ಇರ್ತವೆ, ಅವನೇನು ಮಾಡಬೇಕು? ಒರಿಜಿನಲ್ ಮಾಡಬೇಕು. ಒರಿಜಿನಲ್ ಏನು? 1 ಅನುಪಾತ 3. ನೆಕ್ಸ್ಟ್ ನೋಡೋಣ. ಈ ಥರ ಎಕ್ಸಾಮ್ ನಿಮ್ಮ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಲಾಸ್ಟ್ ಟೈಮ್ ಅವ್ನು ಕೇಳಿದ್ರು. ಹೌದಾ? ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಒಂದು ನಿರ್ದಿಷ್ಟ ಮೊತ್ತದ ಮೇಲೆ 16 ವರ್ಷದಲ್ಲಿ, ಎಷ್ಟು ವರ್ಷದಲ್ಲಿ? 16 ವರ್ಷದಲ್ಲಿ ಸರಳ ಬಡ್ಡಿ ಲೆಕ್ಕಾಚಾರದಲ್ಲಿ ಏನಾಗುತ್ತಂತೆ? ದ್ವಿಗುಣಗೊಳ್ಳುತ್ತದೆ. ಹಾಗಾದರೆ ಏನು ಕಂಡುಹಿಡಿಯಂದರೆ? ಬಡ್ಡಿ ದರವು. ಹೌದಾ? ಒಂದು ನಿರ್ದಿಷ್ಟ ಮೊತ್ತದ ಹಣವು
16 ವರ್ಷದಲ್ಲಿ ಸರಳ ಬಡ್ಡಿ ಲೆಕ್ಕಾಚಾರದಲ್ಲಿ ದ್ವಿಗುಣಗೊಳ್ಳುತ್ತದೆ ಒಂದು ನಿರ್ದಿಷ್ಟ ಮೊತ್ತ ನಿರ್ದಿಷ್ಟ ಮೊತ್ತ ಅಂತ ಇದೆ ಹೌದಾ ಒಂದು ನಿರ್ದಿಷ್ಟ ಮೊತ್ತ ಅಂದ್ರೆ ಏನು ಏನು ಕೊಟ್ಟಿದ್ದಾರೆ 16 ವರ್ಷದಲ್ಲಿ ನಿರ್ದಿಷ್ಟ ಮೊತ್ತ ಅಂದ್ರೆ ಏನು ಪರ್ಸೆಂಟೇಜ್ ನೀವು ಸರಳ ಬಡ್ಡಿ ಮಾಡುವಾಗ ಎಷ್ಟು ಪರ್ಸೆಂಟ್ ಇರುತ್ತೆ 100% ಸರ್ ಎಷ್ಟು ಪರ್ಸೆಂಟ್ ಇರುತ್ತೆ 100% ಇರುತ್ತೆ ಹೌದಾ ಎಷ್ಟು ವರ್ಷಗಳಲ್ಲಿ ಅಂತ ಕೊಟ್ಟಿದ್ದಾರೆ 16 ವರ್ಷಗಳಲ್ಲಿ ದ್ವಿಗುಣ ಅಂದ್ರೆ ಏನು ಭಾಗ ಮಾಡ್ರಿ ನೋಡಿ 100% ಒಂದು ನಿರ್ದಿಷ್ಟ ಮೊತ್ತ ಅಂದ್ರೆ ಏನು 100% ಎಷ್ಟು ವರ್ಷಗಳಲ್ಲಿ 16 ವರ್ಷಗಳಲ್ಲಿ ಏನಾಗುತ್ತೆ ದ್ವಿಗುಣ ಡಿವೈಡೆಡ್ ಬೈ ಭಾಗ ಎಷ್ಟು ವರ್ಷ 6 ವರ್ಷ ಹೌದಾ ಇವಾಗ ನೋಡಿ 6 1 6 ನೆಕ್ಸ್ಟ್ 6 1 6 ಹತ್ತರಲ್ಲ 6 ಹೋದ್ರೆ 4 ಉಳಿತು 40 ಆಯ್ತು ಹೌದಾ 6 6 ಲೇ 1 ಮಿನಿಟ್ ಓಕೆ ಇಲ್ಲಿ ನೋಡಿ ಎಷ್ಟು ವರ್ಷ ಅಂದ್ರೆ ಸಾರಿ 16 ವರ್ಷ ಅಂದಿದ್ದಾರೆ ಹೌದಾ 16 ವರ್ಷ ಓಕೆ 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 100% ನಿರ್ದಿಷ್ಟ ಮೊತ್ತ ಎಷ್ಟು ವರ್ಷಗಳಿದ್ದಾರೆ ದ್ವಿಗುಣ ಅಂದ್ರೆ ಭಾಗ ಎಷ್ಟು ವರ್ಷದಲ್ಲಿ 16 ವರ್ಷದಲ್ಲಿ ಹೌದಾ ಸಾರಿ 6 ಬರ್ಕೊಂಡಿದ್ದೆ ಅದನ್ನ 16 ಬರ್ಕೊಳ್ಳಿ 16 ವರ್ಷದಲ್ಲಿ ಅಂತ ಕೊಟ್ಟಿದ್ದಾರೆ 16 1 ನೆಕ್ಸ್ಟ್ 16 6 96 ಪಾಯಿಂಟ್ ಕೊಡ್ರಿ ಈ ತರ ಗೊತ್ತಾಗದೇ ಇದ್ದಾಗ ಇಲ್ಲಿ 100 ಬರ್ಕೊಳ್ಳಿ ಏನು ಮಾಡ್ತಾ ಇದ್ದೀರಾ ಭಾಗಾಕಾರ ಎಷ್ಟರಿಂದ ಮಾಡಬೇಕು 16 ರಿಂದ 16 6 96 10 ರಲ್ಲಿ 6 ಹೋದ್ರೆ 4 10 ರಲ್ಲಿ 10 ಹೋದ್ರೆ 0 0 ಎಷ್ಟು ಉಳಿತು 4 ನೆಕ್ಸ್ಟ್ ಭಾಗ ಹೋಗಬೇಕಾದ್ರೆ ಏನು ಮಾಡ್ರಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲೇನು ತಗೊಳ್ಳ್ರಿ 0 ತಗೊಳ್ಳ್ರಿ 16 2 32 16 2 32 40 ರಲ್ಲಿ 32 ಹೋದ್ರೆ 8 ಪಾಯಿಂಟ್ ಕೊಟ್ಟಿದ್ದೀರಾ 0 ತಗೊಳ್ಳ್ರಿ ನೆಕ್ಸ್ಟ್ 16 5 80 0 0 ಎಷ್ಟು ಬಂತ್ರಿ 6.25 ಪರ್ಸೆಂಟೇಜ್ ಚಿಹ್ನೆ ಇದೆ ಪರ್ಸೆಂಟೇಜ್ ಕೊಡ್ರಿ 6.25 ಹೌದಾ ಒಂದು ನಿರ್ದಿಷ್ಟ ಮೊತ್ತದ ಅಂದಾಗ ಒಂದು ನಿರ್ದಿಷ್ಟ ಮೊತ್ತ ನಮಗೆ ಗೊತ್ತಿಲ್ಲ ಯಾವತ್ತಿದ್ರೂ ಪರ್ಸೆಂಟೇಜ್ ಮ್ಯಾಕ್ಸಿಮಮ್ ಎಷ್ಟು ಇರುತ್ತೆ 100% ನಾವು ಮಾಡ್ತೀವಿ 100% ತಗೊಳ್ಳ್ರಿ ಎಷ್ಟು ವರ್ಷ ಕೊಟ್ಟಿದ್ದಾರೆ 16 ವರ್ಷ ಅದೇನಂದರೆ ದ್ವಿಗುಣ ಭಾಗ ಮಾಡ್ರಿ ಎಷ್ಟು ವರ್ಷಗಳಲ್ಲಿ 16 ವರ್ಷಗಳಲ್ಲಿ 16 1 16 6 0.25 ಹೌದಾ ಈ ತರ ಕೊಟ್ಟಾಗ ಈ ತರ ಮಾಡ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟ್ ಸೇಮ್ ಕ್ವೆಶ್ಚನ್ ಇದೆ ನೋಡ್ತಾ ಹೋಗೋಣ ಇದನ್ನ ನಿಮಗೆ ಎಪಿಡಿಎ ಕೇಂದ್ರ ಕ್ವೆಶ್ಚನ್ ಹೌದಾ ಇವಾಗ ನೋಡಿ ಒಂದು ನಿರ್ದಿಷ್ಟ ಮೊತ್ತದ ಹಣವು ಎಷ್ಟು ವರ್ಷಗಳೆಂದರೆ 12 ವರ್ಷಗಳಲ್ಲಿ ಸರಳ ಬಡ್ಡಿ ಲೆಕ್ಕಾಚಾರದಲ್ಲಿ ದ್ವಿಗುಣಗೊಳ್ಳುತ್ತದೆ ಹಾಗಾದರೆ ಬಡ್ಡಿ ದರವು ಎಷ್ಟು ಹೌದಾ ಬಡ್ಡಿ ದರ ಎಷ್ಟು ಅಂತ ಕೇಳ್ತಾರೆ ಒಂದು ನಿರ್ದಿಷ್ಟ ಮೊತ್ತ ಅಂದಾಗ 100% ಎಷ್ಟು ವರ್ಷ ಅಂದರೆ 12 ವರ್ಷಗಳಲ್ಲಿ ಏನಾಗುತ್ತೆ ದ್ವಿಗುಣ ಭಾಗ ಎಷ್ಟು ವರ್ಷಗಳಲ್ಲಿ 12 ವರ್ಷಗಳಲ್ಲಿ ಸರ್ ಹೌದಾ 12 ವರ್ಷಗಳಲ್ಲಿ ಅಂದ್ರೆ 100 ಭಾಗ ಎಷ್ಟು ಮಾಡಬೇಕು 12 12 ಎಷ್ಟ್ಲೇ 12 ರ ಮಗ್ಗಿಯಲ್ಲಿ 100 ಇಲ್ಲ 12 8 96 ನೂರಲ್ಲಿ 96 ಹೋದ್ರೆ 4 ಪಾಯಿಂಟ್ ಕೊಟ್ರಿ 0 ತಗೋರಿ ನೆಕ್ಸ್ಟ್ 12 3 36 ನೆಕ್ಸ್ಟ್ 4 ಉಳಿತು ನೆಕ್ಸ್ಟ್ 40 ಆಯ್ತು 12 3 36 40 ರಲ್ಲಿ 36 ಹೋದ್ರೆ 4 ಹಾಗೆ ಕಂಟಿನ್ಯೂ ಆಗುತ್ತೆ ಏನು ಮಾಡಿಬಿಡ್ರಿ 8.33% ಆನ್ಸರ್ 8.33% ಓಕೆ ಗೊತ್ತಾಗ್ತಿದೆ ಎಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಒಂದು ನಿರ್ದಿಷ್ಟ ಮೊತ್ತ ಅಂದ್ರೆ 100 ತಗೊಳ್ಳ್ರಿ ದ್ವಿಗುಣ ಅಂದ್ರೆ ಭಾಗ ಎಷ್ಟು ವರ್ಷ ಅಂತ ಕೊಟ್ಟಿದ್ದಾರೆ ಭಾಗ 12 100 ಭಾಗ 12 ಮಾಡಿದ್ರೆ 8.33 ಓಕೆ ನೆಕ್ಸ್ಟ್ ನೋಡೋಣ ಒಂದು ನಿರ್ದಿಷ್ಟ ಮೊತ್ತದ ಹಣವು 20 ವರ್ಷಗಳಲ್ಲಿ ಎಷ್ಟು ವರ್ಷಗಳಲ್ಲಿ 20 ವರ್ಷಗಳಲ್ಲಿ ಸರಳ ಬಡ್ಡಿ ಲೆಕ್ಕಾಚಾರದಲ್ಲಿ ಏನಾಗುತ್ತಂತೆ ದ್ವಿಗುಣಗೊಳ್ಳುತ್ತದೆ ಹಾಗಾದರೆ ಬಡ್ಡಿ ದರವು ಏನು ಅಂತ ಕೇಳಿದರೆ ನಿರ್ದಿಷ್ಟ ಮೊತ್ತದ ಅಂದಾಗ 100% ದ್ವಿಗುಣ ಅಂದರ ಭಾಗ ಎಷ್ಟು ವರ್ಷಗಳಲ್ಲಿ 20 ವರ್ಷಗಳಲ್ಲಿ 21 25 ಎಷ್ಟು ಬಂತ್ರಿ 5% ಓಕೆ ಈಜಿ ಆಗಿದೆ ಫ್ರೆಂಡ್ಸ್ ಈಜಿಯಾಗಿ ಭಾಗ ಹೋದರೆ ಈಜಿಯಾಗಿ ಹೋಗುತ್ತೆ
21 25 ನೆಕ್ಸ್ಟ್ ನೋಡೋಣ ಇವಾಗ ನೋಡ್ರಿ 4.5 ವಾರ್ಷಿಕ ಸರಳ ಬಡ್ಡಿಯಂತೆ ಲೆಕ್ಕ ಹಾಕಿದಲ್ಲಿ ರೂಪಾಯಿ 900 ರಷ್ಟು ಬಂಡವಾಳದ ಮೇಲೆ 81 ರೂಪಾಯಿ ಬಡ್ಡಿ ಗಳಿಸಲು ಎಷ್ಟು ಸಮಯ ಏನು ಕೇಳಿದ್ದಾರೆ ಇವಾಗ ಸಮಯ 10 ಕೇಳಿದ್ದಾರೆ ಹೌದಾ ಟೈಮ್ ಕೇಳಿದಾಗ ನೀವು ಏನು ಮಾಡ್ತಿದ್ರ ಟೈಮ್ ಫಾರ್ಮುಲಾ ಏನು ಟೈಮ್ ಸಿಂಪಲ್ ಇಂಟರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಆರ್ ಇದು ಟೈಮ್ ಕಂಡುಹಿಡಿಯೋದು ಹೌದಾ ಪಿ ಇಂಟು ಆರ್ ಓಕೆ ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಪಿ ಇಂಟು ಆರ್ ಕೊಟ್ಟಂಥ ಪರ್ಸಂಟೇಜ್ ಎಷ್ಟಿದೆ 4.5 ವಾರ್ಷಿಕ ಸರಳ ಬಡ್ಡಿಯಂತೆ ಲೆಕ್ಕ ಹಾಕಿದಲ್ಲಿ ರೂಪಾಯಿ 900 ಎಷ್ಟಿದೆ 900 ಬಂಡವಾಳದ ಮೇಲೆ ಎಷ್ಟಾಗಿದೆ 81 ರೂಪಾಯಿ ಬಡ್ಡಿ ಗಳಿಸಲು ಎಷ್ಟು ಸಮಯ ಇವಾಗ ಇಲ್ಲಿ ಹೈಕ್ ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಟಿ ಗೊತ್ತಿಲ್ಲ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ 81 ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ 900 ರೇಟ್ ಎಷ್ಟಿದೆ 4.5 ಜೀರೋ ಜೀರೋ ಕ್ಯಾನ್ಸಲ್ ಜೀರೋ ಜೀರೋ ಕ್ಯಾನ್ಸಲ್ 91 99 ಹೌದಾ 4.5 4.5 2 ಎಷ್ಟು ವರ್ಷ ಬಂತು 2 ವರ್ಷಗಳು ಆನ್ಸರ್ 2 ವರ್ಷಗಳು ಇದೇನು ಫಾರ್ಮುಲಾ ಮುಖಾಂತರ ಮಾಡಿದಾಗ ಏನು ಕಂಡುಹಿಡಿದಿದ್ದಾರೆ ಸಮಯ ಸಮಯ ಕಂಡುಹಿಡಿದ ಫಾರ್ಮುಲಾ ಏನು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು ರೇಟ್ ಕೊಟ್ಟಂಥ ಬಡ್ಡಿ 81 ಇಂಟು 100 ಡಿವೈಡೆಡ್ ಬೈ ಅಸಲು ಎಷ್ಟು ಕೊಟ್ಟಿದ್ದಾರೆ 900 ನೆಕ್ಸ್ಟ್ ಬಡ್ಡಿ ಎಷ್ಟು ಕೊಟ್ಟಿದ್ದಾರೆ ರೇಟ್ 4.5 ಜೀರೋ ಡಬಲ್ ಜೀರೋ ಕ್ಯಾನ್ಸಲ್ 91 99 ನೆಕ್ಸ್ಟ್ ಇಲ್ಲಿ 9 ಇಲ್ಲಿ 4.5 ಇದೆ 4.5 4.5 9 ಎಷ್ಟಾಯಿತು 2 ವರ್ಷಗಳು ಇದೇನು ಫಾರ್ಮುಲಾ ಮುಖಾಂತರ ಮಾಡಿದಾಗ ಇವಾಗ ನೋಡಿ ಇವಾಗ ನೋಡಿ ಇಲ್ಲಿ ಇಲ್ಲೇ ಕ್ವಶನಲ್ಲೇ ಮಾಡಬೇಕು ಕ್ವಶನಲ್ಲೇ ಮಾಡಬೇಕು ಹೇಗಂದರೆ 4.5 ವಾರ್ಷಿಕ ಸರಳ ಬಡ್ಡಿಯಂತೆ ಲೆಕ್ಕ ಹಾಕಿದಲ್ಲಿ ರೂಪಾಯಿ 900 ಬಂಡವಾಳದ ಮೇಲೆ 81 ರೂಪಾಯಿ ಬಡ್ಡಿ ಗಳಿಸಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿದರೆ ಇವಾಗ ಈ ಚಿಹ್ನೆ ಅಂದರೆ ಏನು ನಿಮಗೆ ಮೊನ್ನೆ ಹೇಳಿದ್ದೆ ನಾನು ಪರ್ಸಂಟೇಜ್ ಪರ್ಸಂಟೇಜ್ ಚಿಹ್ನೆ ಅಂದರೆ ಏನು 100 ಹೌದಾ ಎಷ್ಟು ಜೀರೋ ಇದ್ದಾವೆ 2 ಜೀರೋ ಪರ್ಸಂಟೇಜ್ ಚಿಹ್ನೆ ಅಂದರೆ ಏನು 100 2 ಜೀರೋ ಪರ್ಸಂಟೇಜ್ ಚಿಹ್ನೆ ಬಂದ ತಕ್ಷಣ 2 ಜೀರೋ ಇದೆಯಲ್ಲ 2 ಜೀರೋ ಕ್ಯಾನ್ಸಲ್ ಮಾಡಿರಿ 10 2 ಜೀರೋ ಕ್ಯಾನ್ಸಲ್ ಆಯಿತಾ ಇಲ್ಲೇನು ಉಳಿತು 9 ಉಳಿತು ಇಲ್ಲೇ ಎಷ್ಟು ಉಳಿತು ರೀ 81 9 ಹೌದಾ 9 ನೆಕ್ಸ್ಟ್ ಇಲ್ಲಿ ಎಷ್ಟಿದೆ ಬಡ್ಡಿ 4.5 ಇಲ್ಲೆಷ್ಟಿದೆ 9 ಇಲ್ಲೆಷ್ಟಿದೆ 4.5 ಇಲ್ಲೆಷ್ಟಿದೆ 9 4.5 ಎಷ್ಟಲೇ 9 ಆಗುತ್ತೆ 4.5 ಇಂಟು 2 ಮಾಡಿದರೆ ಏನಾಗುತ್ತೆ 9 ಆಗುತ್ತೆ 2 ವರ್ಷಗಳು ಹೌದಾ ಪರ್ಸಂಟೇಜ್ ಚಿನ್ನ ಅಂದರೆ ಏನು 2 ಜೀರೋ ಅವಾಗ ಕೊಟ್ಟಂಥ ಅಸಲಿನಲ್ಲಿ 2 ಜೀರೋ ಕ್ಯಾನ್ಸಲ್ ಮಾಡಿರಿ ಏನು ಉಳಿತು 9 ಅಸಲು 81 ಬಡ್ಡಿ 9 ನಿಮಗೇನು ಬೇಕಾಗಿದೆ ಸಮಯ ಸಮಯ ಬೇಕಾದಾಗ 4.5% ಇದ್ದಿದ್ದು ಪರ್ಸಂಟೇಜ್ ಆಲ್ರೆಡಿ ಹೋಗಿತ್ತು 4.5 ಇದೆ 4.5 ಇದೆ ಇಲ್ಲೆಷ್ಟಿದೆ 9 4.5 ಎಷ್ಟಲೇ 9 4.5 ಇಂಟು 2 ಮಾಡಿದರೆ ಏನಾಗುತ್ತೆ 9 ಆಗುತ್ತೆ 2 ವರ್ಷಗಳು ಹೌದಾ ಇದನ್ನು ಈ ಥರ ಮಾಡ್ತಾ ಹೋಗಬೇಕು ನೀವು ಫಾರ್ಮುಲಾ ಹಾಕಿ ಮಾಡೋಕ್ಕಿಂತ ಮುಂಚೆ ಕೊಟ್ಟಂಥ ಕ್ವಶನ್ ಪೇಪರ್ನಲ್ಲೇ ಈ ಥರ ಆನ್ಸರ್ ಮಾಡಬೇಕು ನೆಕ್ಸ್ಟ್ ನೋಡೋಣ ಇದು ಸ್ವಲ್ಪ ಮಿಸ್ಟೇಕ್ ಇದೆ ನೋಡಿರಿ ರೂಪಾಯಿ 500 ವರ್ಷಕ್ಕೆ 5% ಬಡ್ಡಿ ಅಂತೆ 5% ಬಡ್ಡಿ ಅಂತೆ ರೂಪಾಯಿ 50 ರೂಪಾಯಿ ಸಂಗ್ರಹವಾಗಲು ಬೇಕಾಗುವ ಕಾಲ ಎಷ್ಟು ಅಂತ ಕೇಳಿದರೆ 50 ರೂಪಾಯಿ ಸಂಗ್ರಹವಾಗಲು ಬೇಕಾಗುವ ಕಾಲ ಎಷ್ಟು ಅಂತ ಕೇಳಿದರೆ ಇವಾಗ ನೋಡ್ರಿ ಇಲ್ಲೇನಿದೆ ಪರ್ಸಂಟೇಜ್ ಚಿನ್ನ ಪರ್ಸಂಟೇಜ್ ಅಂದ್ರೇನು
ಹಂಡ್ರೆಡ್ ಸರ್ ಹಂಡ್ರೆಡ್ ಎದ್ರ ತೆಗಿತೀರಾ ಅಸಲಿನಲ್ಲಿ 200 ಕ್ಯಾನ್ಸಲ್ ಮಾಡ್ರಿ ಅಸಲಿನಲ್ಲಿ 200 ಕ್ಯಾನ್ಸಲ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ 5 ಒಂದ್ಲೆ 5 ಹತ್ತಲೆ ಹೌದಾ 5 ಒಂದ್ಲೆ 5 ಹತ್ತಲೆ ನೆಕ್ಸ್ಟ್ ಪರ್ಸೆಂಟೇಜ್ ಅಲ್ಲಿ ಪರ್ಸೆಂಟೇಜ್ ತೆಗೆದ್ರೆ ಇಲ್ಲೇನು ಉಳಿದಿದೆ 5 ಉಳಿದಿದೆ ಇಲ್ಲೇನು ಉಳಿದಿದೆ 10 ಉಳಿದಿದೆ 5 ಎಷ್ಟಲೇ 10 ರೀ 5 2ಲೇ 10 2 ವರ್ಷಗಳು ಹೌದಾ ಇದನ್ನ ಫಾರ್ಮುಲಾ ಮುಖಾಂತರ ಮಾಡಿದ್ರೆ ಅಷ್ಟೇ ಬರುತ್ತೆ ಏನು ಕೇಳಿದಾರೆ ಟೈಮ್ ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಆರ್ ಪಿ ಇಂಟು ಆರ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ ಬಡ್ಡಿ 50 ರೂಪಾಯಿ ಸಂಗ್ರಹವಾಗಲು 100 ಅಂದರೆ ಕೊಟ್ಟಂಥ ಅಸಲು ಎಷ್ಟಿದೆ 500 ಇಂಟು ರೇಟ್ ಎಷ್ಟಿದೆ 5% ಹೌದಾ ನೆಕ್ಸ್ಟ್ 00 00 ಕ್ಯಾನ್ಸಲ್ 5 ಒಂದ್ಲೆ 5 ಹತ್ತಲೆ 5 ಒಂದ್ಲೆ 5 ಎರಡಲೆ ಎಷ್ಟು ವರ್ಷ ಬಂತ್ರಿ 2 ವರ್ಷಗಳು ನೀವೇನು ಮಾಡ್ರಿ ಅಲ್ಲೇ ಕ್ವಶನ್ ಪೇಪರ್ನಲ್ಲೇ ಆನ್ಸರ್ ಮಾಡಬೇಕು ಕ್ವಶನ್ ಪೇಪರ್ನಲ್ಲೇ ಆನ್ಸರ್ ಮಾಡಬೇಕು ಹೌದಾ ಹೇಗೆ ಮಾಡಿದ್ರಿ ಸರ್ ಅಸಲು ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಚಿನ್ನ ಅಂದರೆ 100 ಅಸಲಿನಲ್ಲಿ 20 ತೆಗಿರಿ ನೆಕ್ಸ್ಟ್ ಆ ಅಸಲಿಗೆ ಬಡ್ಡಿಗೆ ಇಂಟು ಕಡತ ಹೊಡಿರಿ 5 ಒಂದ್ಲೆ 5 ಹತ್ತಲೆ ಹೋಯಿತು ನೆಕ್ಸ್ಟ್ ಇಲ್ಲಿ 5 ಇದೆ ಇಲ್ಲಿ 10 ಇದೆ ನಮಗೇನು ಬೇಕು ಸಮಯ ಬೇಕಾಗಿದೆ ಕಾಲ ಸಮಯ ಬೇಕಾಗಿದೆ ನಮಗೆ ಹೌದಾ 5 ಎಷ್ಟಲೇ 10 ರೀ 5 2ಲೇ 10 ಹೌದಾ 5 2ಲೇ 10 2 ವರ್ಷಗಳು ಹೌದಾ ಇಷ್ಟು ಮಾಡ್ತಾ ಹೋಗಬೇಕು ನೆಕ್ಸ್ಟ್ ನೋಡ್ರಿ ಇದನ್ನ ಮಂಡೆ ನಿಮಗೆ ಕೇಳಿದೆ ಈ ಟೈಪ್ ಕ್ವೆಶನ್ ಇದು ಪಿ ಎಸ್ ಐ 2020 ರಲ್ಲಿ ಕೇಳಿದಂತ ಕ್ವೆಶನ್ ಪಿ ಎಸ್ ಐ ನಲ್ಲಿ 2020 ರಲ್ಲಿ ಕೇಳಿದಂತ ಕ್ವೆಶನ್ ಒಬ್ಬ ವ್ಯಕ್ತಿಯು ಬ್ಯಾಂಕಿನಿಂದ ವಾರ್ಷಿಕವಾಗಿ ಸಾಮಾನ್ಯ ಬಡ್ಡಿ ದರದಂತೆ ಶೇಕಡಾ 12ರಂತೆ ಮಾಡುತ್ತಾನೆ ಸಾಲ ಪಡೆದುಕೊಂಡಿರುತ್ತಾನೆ 3 ವರ್ಷಗಳ ನಂತರ 3 ವರ್ಷಗಳ ನಂತರ ಆತನು ರೂಪಾಯಿ 5400 ಗಳನ್ನು ಏನು ಮಾಡಬೇಕಾಗುತ್ತೆ ಬಡ್ಡಿ ಕಟ್ಟಬೇಕಾಗುತ್ತದೆ ಹಾಗಾದರೆ ಆತನು ಸಾಲವಾಗಿ ಪಡೆದುಕೊಂಡಿದ್ದ ಮೂಲಧನ ಮೂಲಧನ ಅಂದ್ರೆ ಏನು ಪ್ರಿನ್ಸಿಪಲ್ ಹೌದಾ ಇಲ್ಲೇನು ಕೇಳಿದರೆ ಅಸಲು ಕೇಳಿದರೆ ಮೊನ್ನೆ ಹೇಳಿದ್ದೆ ನಿಮಗೆ ಈ ಥರ ಕೊಟ್ಟಾಗ ಅಸಲು ಕಂಡುಹಿಡಿಯಲು ಏನು ಮಾಡಬೇಕು ಕೊಟ್ಟಂತ ಬಡ್ಡಿ ಎಷ್ಟು ಬಡ್ಡಿದರ 12% ಎಷ್ಟು ವರ್ಷ ಅಂದರೆ 3 ವರ್ಷ 12% ಇಂಟು 3 ಮಾಡ್ರಿ 12 3ಲೇ 36% ಹೌದಾ 36%ಗೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ 5400 5400 ಏನು ಕಂಡುಹಿಡಿದಿದ್ದಾರೆ ಅಸಲು ಅಸಲು ಯಾವತ್ತು ಎಷ್ಟಿರುತ್ತೆ 100% ಸರ್ 100% ಅಸಲಿಗೆ ಎಷ್ಟಾಗುತ್ತೆ ನಮಗೆ ಗೊತ್ತಿಲ್ಲ ಇವಾಗ ನೋಡ್ರಿ ಆರ್ ಆರ್ಲೆ 36 ಹೌದಾ ಆರ್ 9ಲೆ 54 20 ಓಕೆ ನೆಕ್ಸ್ಟ್ ನೋಡ್ರಿ 3 2ಲೆ 6 3 3ಲೆ 9 00 ಹೌದಾ ಎಷ್ಟು ಮಾಡಿದ್ರ ಇವಾಗ ಏನು ಮಾಡ್ರಿ ಇಲ್ಲಿ ಎಷ್ಟಿದೆ 2 ಇದೆ ಇಲ್ಲಿ ಎಷ್ಟಿದೆ 100 ಇದೆ 2 ಎಷ್ಟಲೆ 100 2 50ಲೆ 100 52ಲೆ 100 ಸರ್ ಓಕೆ ಎಷ್ಟು ಇಂಟು ಮಾಡಿದ್ರಿ ಇಂಟು 50 ಅದೇ ಥರ ಈ 300ಗೆ ಇಂಟು 50 ಮಾಡ್ರಿ 300 × 50 ಫಸ್ಟ್ ಏನು ಮಾಡಿ ಅಂತ ಹೇಳಿದೆ ನಾನು 5 3ಲೆ 15 0 ಕ್ಯಾಲ್ಕುಲೇಟ್ ಮಾಡಬೇಡ್ರಿ 5 3ಲೆ 15 ಎಷ್ಟು 0 ಬಿಟ್ಟಿದ್ರಿ 1 0 2 0 3 0 ಆ 3 0 ಇಲ್ಲಿ ಹಾಕ್ರಿ ಎಷ್ಟಾಯಿತು 15000 ಓಕೆ ನೋಡ್ರಿ 36 ಮತ್ತು 5400 ನಾವು ಏನು ಮಾಡಬೇಕಂದ್ರೆ ಪೂರ್ತಿ ಬಾಗು ಹೋಗುವ ತನಕ ಏನು ಮಾಡಬೇಕು ಕಡತ ಹೊಡಿಬೇಕು ಹೌದಾ ಫಸ್ಟ್ ಏನು ಮಾಡಿದ್ರಿ 6 6ಲಿ 36 ಮಾಡಿದ್ರಿ 6 9ಲಿ 54 ಮಾಡಿದ್ರಿ ಈ 6 ಮತ್ತು 100ಕ್ಕೆ ಈಜಿಯಾಗಿ ಭಾಗ ಹೋಗುವುದಿಲ್ಲ ನೆಕ್ಸ್ಟ್ ಏನು ಮಾಡಿದ್ರಿ 3 2ಲಿ 6 ಮಾಡಿದ್ರಿ 3 3ಲಿ 9 ಮಾಡಿದ್ರಿ 2 ಮತ್ತು 100 ಈಜಿಯಾಗಿ ಗುಣಾಕಾರ ಆಗುತ್ತೆ 2 ಎಷ್ಟಲೇ 100 2 50ಲೆ 100 ಇಲ್ಲಿ ಎಷ್ಟು ಇಂಟು ಮಾಡಿರ್ತೀರ ಅಷ್ಟನ್ನು ಇಂಟು ಇಲ್ಲೂ ಮಾಡಬೇಕು ಇಲ್ಲೆಷ್ಟು ಉಳಿದಿದೆ 300 ಉಳಿದಿದೆ
ಇಲ್ಲೆಷ್ಟಿದೆ? ಐವತ್ತಿದೆ. ಜೀರೋ ಜೀರೋ ಬಿಟ್ಬಿಡ್ರಿ, ಈ ಎರಡು ಜೀರೋ ಬಿಡ್ರಿ, ಈ ಒಂದು ಜೀರೋ ಬಿಡ್ರಿ. ಐದು ಮೂರಲೆ ಹದಿನೈದು, ಎಷ್ಟು ಜೀರೋ ಬಿಟ್ಟಿದ್ದೀರ? ಒಂದು ಎರಡು ಮೂರು ಜೀರೋ, ಆ ಮೂರು ಜೀರೋ ಎಲ್ಲ ಹಾಕ್ರಿ, ಹದಿನೈದು ಸಾವಿರ. ಓಕೆ, ಗೊತ್ತಾಯ್ತಲ್ಲ? ಈ ಥರ ಪ್ರಾಬ್ಲಮ್ಸ್ ಲಾಸ್ಟ್ ಕ್ವಶನಲ್ಲಿ ಮಾಡಿದ್ರಿ. ನೆಕ್ಸ್ಟ್ ನೋಡೋಣ. ಇವಾಗ ನೋಡ್ರಿ, ಇವಾಗ ಏನು ಕೊಟ್ಟಿದ್ದಾರೆ ನೋಡ್ರಿ, ಎಂಟು ತಿಂಗಳುಗಳಿಗೆ ಸಾಲವಾಗಿ ಶೇಕಡ ಹದಿನಾರು ದರದಲ್ಲಿ ರೂಪಾಯಿ 1280ಕ್ಕೆ ಸರಳ ಬಡ್ಡಿಯನ್ನು ನೀಡಲು ಅಸಲು ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಇನ್ನೇನು ಮಾಡೋಣ ನಾವು, ಆಪ್ಷನ್ ಮುಖಾಂತರ ಮಾಡೋಣ. ಓಕೆ, ಆಪ್ಷನ್ ಮುಖಾಂತರ ಮಾಡೋಣ. ಓಕೆ, ಇದೊಂದು ಬೇರೆ ಟ್ಯಾಪ್ನಲ್ಲಿ ಮಾಡೋಣ. ಆಪ್ಷನ್ ಮುಖಾಂತರ ಏನು ಕೊಟ್ಟಿದ್ದಾರೆ? ಎಂಟು ತಿಂಗಳಿಗೆ ಕೊಟ್ಟಿದ್ದಾರೆ, ಸಾಲವಾಗಿ ಎಷ್ಟು ಕೊಟ್ಟಿದ್ದಾರೆ? ಶೇಕಡ ಹದಿನಾರು ಕೊಟ್ಟಿದ್ದಾರೆ. ಎಷ್ಟು ಅಂತ ಕೊಟ್ಟಿದ್ದಾರೆ? ಸರಳ ಬಡ್ಡಿ 1280 ಕೊಟ್ಟಿದ್ದಾರೆ, ಅಸಲು ಎಷ್ಟು ಕೇಳಿದ್ದಾರೆ. ಹೌದಾ? ಇವಾಗ ನೋಡ್ರಿ, ಫಸ್ಟ್ ಏನಿದೆ, ಹತ್ತು ಸಾವಿರ, ಹತ್ತು ಸಾವಿರ ತಗೋಣ. ಓಕೆ, ಹತ್ತು ಸಾವಿರ ತಗೊಳ್ರಿ. ಇಂಟು ಎಷ್ಟು ಪರ್ಸೆಂಟ್ ಅಂತ ಇದ್ದಾರೆ? 16% ಅಂತ ಇದ್ದಾರೆ. 16/100 ತಗೊಳ್ರಿ. ಇಲ್ಲಿ ನೋಡ್ರಿ, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಫಸ್ಟ್ 16 ಒಂದ್ಲೆ 16, ಏನು ಉಳಿತ್ರಿ? ಇಲ್ಲಿ ಎರಡು ಜೀರೋ ಇದಾವೆ, ಆ ಎರಡು ಜೀರೋ ಇಲ್ಲಿ ಹಾಕ್ರಿ. ಹೌದಾ? 1600. ಎಷ್ಟು ತಿಂಗಳು ಅಂದರೆ, 8 ತಿಂಗಳು ಅಂತ ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. 8 ತಿಂಗಳು ಅಂತ ಕೊಟ್ಟಿದ್ದಾರೆ, ಒಂದು ವರ್ಷಕ್ಕೆ 12 ತಿಂಗಳು. ನೆಕ್ಸ್ಟ್ ಭಾಗ ಹೋಗುತ್ತಾ ನೋಡ್ರಿ, ಕಡತ ಹೋಗುತ್ತಾ? 4/2, 4/3. ಓಕೆ, 4/2, 4/3. ಇಲ್ಲಿ ಮಾಡ್ರಿ, 2/3. ಓಕೆ, ಇಲ್ಲಿ ಮಾಡುವಾಗ ಏನು ಮಾಡ್ಬೇಕಂದ್ರೆ, ಈ ಸಂಖ್ಯೆಯಿಂದ ಈ ಸಂಖ್ಯೆ ಆದ್ರೆ ಆಯಿತು, ಈ ಸಂಖ್ಯೆ ಆದ್ರೆ ಆಯಿತು, ಪೂರ್ತಿ ಭಾಗ ಹೋಗಬೇಕು. ಅವಾಗ ಮಾತ್ರ ನಿಮ್ಗೆ ಆನ್ಸರ್ ಬರುತ್ತೆ. ಯಾಕಂದರೆ ಇಲ್ಲಿ ಪಾಯಿಂಟ್ ಒಳಗೆ ಕೊಟ್ಟಿಲ್ಲ, ಪೂರ್ತಿ ಡಿಜಿಟೇ ಕೊಟ್ಟಿದ್ದಾನೆ. ಎಷ್ಟು? 1280 ಅಂತ ಪೂರ್ತಿ ಡಿಜಿಟೇ ಕೊಟ್ಟಿದ್ದಾನೆ. ಅದಕ್ಕೆ ಮೂರು ಮಗ್ಗಿಲ್ 16 ಇದೆಯಾ? ಇಲ್ಲ ಸರ್, ಮೂರು ಮಗ್ಗಿಲ್ 15 ಇದೆ, 16 ಇಲ್ಲ. ಸೊ 16 ಪೂರ್ತಿಯಾಗಿ ಭಾಗ ಹೋಗುವುದಿಲ್ಲ. ಆಪ್ಷನ್ ಎ ರಾಂಗ್, ಆಪ್ಷನ್ ಎ ರಾಂಗ್. ಏನಾಗಬೇಕು? ಪೂರ್ತಿಯಾಗಿ ಭಾಗ ಹೋಗಬೇಕು. ಪೂರ್ತಿಯಾಗಿ ಭಾಗ ಯಾಕೆ ಹೋಗಬೇಕು? 1280 ಕೊಟ್ಟಿದ್ದಾರೆ, ಅವ್ರೇನಾದರೂ 1280.8 ಹಿಂಗೆ ಏನಾದರೂ ಕೊಟ್ಟಿದ್ದರೆ ನಾವು ಪಾಯಿಂಟ್ನಲ್ಲಿ ಮಾಡ್ತಾ ಇದ್ವಿ, ಅವರು ಪಾಯಿಂಟ್ ಕೊಟ್ಟಿಲ್ಲ. ಅವಾಗ ನಾವು ಪೂರ್ತಿಯಾಗಿ ಭಾಗ ಹೋಗುವ ಸಂಖ್ಯೆಯನ್ನೇ ನೋಡಬೇಕು. ನೆಕ್ಸ್ಟ್ ಎಷ್ಟಿದೆ? 12,000. 12,000 ತೊಗೊಂಡು ನೋಡೋಣ. ಓಕೆ, 12,000 ತೊಗೊಳ್ರಿ. 12,000 ಎಷ್ಟು ಪರ್ಸೆಂಟ್ ಅಂತ ಇದ್ದಾರೆ? 16%. 0/0 ಕ್ಯಾನ್ಸಲ್, 0/0 ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ನೋಡ್ರಿ, 120/16 ಮಾಡಬೇಕು. 16/0/0. ನೆಕ್ಸ್ಟ್ 16/2, 32 ಕೈಲ 3. ನೆಕ್ಸ್ಟ್ 16/1, 16. 16/3, 19. ಓಕೆ, 16/0/0. 16/2, 32. 3/2 ತೊಗೊಳ್ರಿ. 16/1, 16+3 ಮಾಡಿದರೆ 1920. 8 ತಿಂಗಳು ಅಂದರೆ ನೋಡ್ರಿ, ಅದು ಫಿಕ್ಸ್ ಇರುತ್ತೆ. 8 ತಿಂಗಳು ಕೊಟ್ಟಿದ್ದಾರೆ, ಒಂದು ವರ್ಷಕ್ಕೆ 12 ತಿಂಗಳು. 4/2, 4/3. 2/3 ಇದೆ, 2/3. ನೆಕ್ಸ್ಟ್ ನೋಡ್ರಿ, 3/1, 3. 3/6, 18. 19/18 ಹೋದರೆ 1 ಉಳಿತು, 1 ಆದಮೇಲೆ 12 ಆಯಿತು. 3/4, 12. ಏನು ಉಳಿತ್ರಿ? 0. 640/2 ಮಾಡಿರಿ. 6/2, 1200. 42/80, 1280. ಓಕೆ, 2/0/0. 2/4, 8. 2/6, 12. 1 ಕೈಲ. ನೆಕ್ಸ್ಟ್ 2/1, ನೆಕ್ಸ್ಟ್ ಏನಿತ್ತು? 1. 2/6, 12. 1280. ಎಷ್ಟು ಬಂತ್ರಿ? 1280. ನಿಮಗೆ ಇಲ್ಲೆಷ್ಟು ಕೊಟ್ಟಿದ್ದಾರೆ? 1280. ಹಾಗಾದರೆ ಏನು ಕೇಳಿದ್ದಾರೆ ನಿಮಗೆ? ಅಸಲು ಕೇಳಿದ್ದಾರೆ. ಅಸಲು ಎಷ್ಟಾಯಿತು? 12,000. ಸರಿಯಾದ ಉತ್ತರ 12,000. ಓಕೆ, ನೀವು ಫಾರ್ಮುಲಾ ನೆನಪಿಡಬೇಕು, ಅದನ್ನು ನೆನಪಿಡಬೇಕು ಅಂತೇನಿಲ್ಲ. ಈ ಥರ ಕೊಟ್ಟಾಗ ಇದೇ ಆಪ್ಷನ್ನಲ್ಲಿ ನೀವೇನು ಮಾಡಬೇಕು,
ಆ ಬಡ್ಡಿಯನ್ನು ತೆಗಿಬೇಕು. ಯಾಕಂದರೆ ಎಕ್ಸಾಮ್ನಲ್ಲಿ ಫಾರ್ಮುಲಕ್ಕಿಂತ ನಿಮಗೆ ಯೂಸ್ ಆಗೋದೇನು ಆಪ್ಷನ್ ಮುಖಾಂತರ ಆನ್ಸರ್ ತೆಗೆಯೋದು. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿರಿ. ಇಲ್ಲಿ ನೋಡಿರಿ, 15,000 ರೂಪಾಯಿ ಬಂಡವಾಳದ ಮೇಲೆ 3 ವರ್ಷಕ್ಕೆ ಅಲ್ಲೇ ಮಾಡಿದ್ರು ಅಸಲು ಕೇಳಿದ್ರು. ಇಲ್ಲಿ ನೋಡಿರಿ, 3 ವರ್ಷಕ್ಕೆ ಗಳಿಸಿದ ಸಾಮಾನ್ಯ ಬಡ್ಡಿ ರೂಪಾಯಿ ಎಷ್ಟಂತೆ? 5,400 ವಾರ್ಷಿಕ ಬಡ್ಡಿಯ ದರ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ, ವಾರ್ಷಿಕ ಬಡ್ಡಿಯ ದರ ಇವಾಗ ಎಷ್ಟಿದೆ? 15,000 ರೂಪಾಯಿ ಅಸಲಿದೆ, ಎಷ್ಟು ಅಂತ ಕೇಳಿದ್ದಾರೆ? 3 ವರ್ಷ. ನಿಮಗೆ ಏನು ಗೊತ್ತಿಲ್ಲ, ಬಡ್ಡಿ ಗೊತ್ತಿಲ್ಲ. ಬಡ್ಡಿ ಏನು ಮಾಡಿದ್ದಾರೆ? ಆಪ್ಷನಲ್ಲಿ ಕೊಟ್ಟಿದ್ದಾರೆ, ರೇಟ್ ದರ ಕೊಟ್ಟಿದ್ದಾರೆ, 14, 18, 16, 12 ಕೊಟ್ಟಿದ್ದಾರೆ. ಓಕೆ, ಇವಾಗ ನೀವು ಏನು ಮಾಡಬೇಕಂದ್ರೆ, ಒಂದು ಕ್ವಶನ್ ಯಾವ ಟೈಪ್ ಕೇಳಿದ್ರು ನಿಮಗೆ? ಇಲ್ಲಿ ನೋಡಿರಿ, ಇದೇ ಕ್ವಶನ್ ಹೆಂಗೆ ಕೇಳಿದ್ರು? 5,400 12% 3 ವರ್ಷ ಮಾಡಿದಾಗ 15,000 ಬಂದಿತ್ತು. ಇವಾಗ ಏನು ಮಾಡಿದ್ದಾರೆ, ಅದೇ ಕ್ವಶನನ್ನು ಯಾವ ಥರ ಕೇಳಿದ್ದಾರೆ? 15,000 ರೂಪಾಯಿಗೆ 3 ವರ್ಷಕ್ಕೆ ಗಳಿಸಿದ ಬಡ್ಡಿ ರೂಪಾಯಿ 5,400 ಆದರೆ ರೇಟ್ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ, ಅಲ್ಲಿ ಏನು ಕೇಳಿದ್ರು? ಅಸಲು ಕೇಳಿದ್ರು, ಇಲ್ಲ ಅಸಲು ಕೊಟ್ಟು ಏನು ಕೇಳಿದ್ದಾರೆ? ರೇಟ್ ಕೇಳಿದ್ದಾರೆ. ಇವಾಗ ನೋಡಿರಿ ಎಷ್ಟು ಕೊಟ್ಟಿದ್ದಾರೆ, 15,000 ಕೊಟ್ಟಿದ್ದಾರೆ. ಹೌದಾ, ಈ 15,000 ಮೇಲೆ ಫಸ್ಟ್ ಆಪ್ಷನ್ ನೋಡಿರಿ ಎಷ್ಟಿದೆ, 14% ಇದೆ ಸರ್. ಹೌದಾ, 15,000 14% ಹಾಕಿ 0 0, ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. ಹೌದಾ, ನೆಕ್ಸ್ಟ್ 150 × 14 ಮಾಡಿರಿ, 14 × 0 0, 14 ಇಲ್ಲೇ 70, 14 ಅಂದಲೇ 14 7 21. ಎಷ್ಟು ವರ್ಷ ಅಂತ ಕೊಟ್ಟಿದ್ದಾರೆ? 3 ವರ್ಷ. ಹಾಗಾದರೆ 2,100 3 ವರ್ಷ ಮಾಡಿ ಎಷ್ಟಾಯ್ತ್ರಿ? 6,300. ಹಾಂ, ಇವಾಗ ನಿಮಗಿಲ್ಲಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ಬೇಕು ಸರ್, 14% ತೊಗೊಂಡಾಗ ಎಷ್ಟಾಯ್ತ್ರಿ? 6,300 ಆಯಿತು. ಅವ್ರು ಎಷ್ಟು ಕೊಟ್ಟಿದ್ದಾರೆ? 5,400. ಹಾಗಾದರೆ 14% ಬರಲ್ಲ, ಬಿಟ್ಟು ಬಿಡ್ರಿ. ನೆಕ್ಸ್ಟ್ 18 ಏನಾಯಿತು? 14ಕ್ಕಿಂತ ಜಾಸ್ತಿ ಆಯಿತು. 14ಕ್ಕೆ 6,300 ಬಂದರೆ 18ಕ್ಕೆ ಏನಾಗುತ್ತೆ? ಅಮೌಂಟ್ ಜಾಸ್ತಿ ಬರುತ್ತೆ, ಅದನ್ನು ಬಿಟ್ಟು ಬಿಡ್ರಿ. ಹೌದಾ, ನೆಕ್ಸ್ಟ್ ಎಷ್ಟಿದೆ? 16% ಸರ್, 14%ಗೆ 6,300 ಬಂದಿದೆ ಸರ್, 18%ಗೆ ಜಾಸ್ತಿ ಬರುತ್ತೆ. ನೆಕ್ಸ್ಟ್ 16%ಗೆ ಅದಕ್ಕೂ ಜಾಸ್ತಿ ಬರುತ್ತೆ, ಅದನ್ನು ಬಿಟ್ಟು ಬಿಡ್ರಿ. ಓಕೆ, 14ಕ್ಕಿಂತ 12 ಕಡಿಮೆ ಇದೆ, ಅವಾಗ 12 ಹಾಕಿ ನೋಡೋಣ. ಓಕೆ, ಇವಾಗ ಆಪ್ಷನ್ನಲ್ಲಿ 12 ಹಾಕಿ ನೋಡೋಣ. ಅಸಲು ಎಷ್ಟಿದೆ? 15,000. ಓಕೆ, ಎಷ್ಟು ಪರ್ಸೆಂಟ್ ಹಾಕೋಣ? 12% ಹಾಕೋಣ. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 150 × 12 ಮಾಡಿರಿ, 12 × 0 0, 12 ಇಲ್ಲೇ 60, 12 1 12 12 6 18. ಹೌದಾ, 18. ಎಷ್ಟು ವರ್ಷ ಅಂದಿದ್ದಾರೆ? 3 ವರ್ಷ. 1800 × 3 ಮಾಡಿರಿ, 18 × 3 = 54. ಎಷ್ಟು ಜೀರೋ ಇದಾವೆ? 2 0, 2 0 ತೊಗೊಳ್ರಿ. 5,400 ಬಂತ, ಹಾಗಾದರೆ ಸರಿ ಉತ್ತರ ಯಾವುದು? 12%. ಓಕೆ, ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದಾಗ 14% ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂದಿತ್ತು? 6,300. 14%ಗೆ 6,300 ಬಂದರೆ ನಾವು ಏನು ಮಾಡಬೇಕು? ಅವಾಗ 5,400 ಇದೆ, 14%ಕ್ಕಿಂತ ಕಡಿಮೆ ಇರುವ ಬಡ್ಡಿ ಯಾವುದು ಇದರಲ್ಲಿ? 14ಕ್ಕಿಂತ ಜಾಸ್ತಿ ಅಲ್ಲ, ಅದಕ್ಕಿಂತ ಕಡಿಮೆ ಇರುವ ಬಡ್ಡಿ ಯಾವುದು? 12. ಅವಾಗ ನಮ್ಮ ಕ್ಯಾಲ್ಕುಲೇಷನ್ ಎಲ್ಲಿಗೆ ಹೋಗಬೇಕು? 12ಕ್ಕೆ ಮಾತ್ರ ಹೋಗಬೇಕು. 18, 16 ಏನಿದ್ದಾವೆ? 14ಕ್ಕಿಂತ ಜಾಸ್ತಿ ಇದ್ದಾವೆ, ಹಾಗಾದರೆ ಅಮೌಂಟ್ ಜಾಸ್ತಿ ಬರುತ್ತೆ. ನಮಗೇನು ಆಗಬೇಕು? ಅಮೌಂಟ್ ಕಡಿಮೆ ಬರಬೇಕು. ಹೌದಾ, ಅಮೌಂಟ್ ಕಡಿಮೆ ಬರಬೇಕಂದಾಗ ರೇಟ್ ಏನಿರಬೇಕು? ಕಡಿಮೆ ಇರಬೇಕು. 14 ಬರದೇ ಇದ್ದಾಗ 18 ಬರಲ್ಲ, 16 ಬರಲ್ಲ, ಯಾವುದು ಬರುತ್ತೆ? 12. ಒಂದು ಆಪ್ಷನ್ ಚೆಕ್ ಮಾಡಿದರೆ ನಿಮಗೆ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಇವಾಗ ನೋಡಿರಿ. ಓಕೆ, ಇಲ್ಲಿ ನೋಡಿರಿ, ಇಷ್ಟಾದಮೇಲೆ ನೆಕ್ಸ್ಟ್ ನನ್ನ ಟೆಲಿಗ್ರಾಮ್ ಲಿಂಕ್ ನಿಮಗೆ ಗೊತ್ತಾಯಿದೆ, ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತ. ಓಕೆ, ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ.
ಇದುವರೆಗೂ ನೀವು ನೋಡಿದ್ದೇನು ಸರಳ ಬಡ್ಡಿ ಇದುವರೆಗೂ ನೀವು ನೋಡಿದ್ದೇನು ಸರಳ ಬಡ್ಡಿ ಓಕೆ ಸರಳ ಬಡ್ಡಿ ಆದ್ಮೇಲೆ ನೆಕ್ಸ್ಟ್ ಬರುವುದು ಯಾವುದು ನೆಕ್ಸ್ಟ್ ಬರುವುದು ಯಾವುದು ಚಕ್ರಬಡ್ಡಿ ಹೌದಾ ನೆಕ್ಸ್ಟ್ ಬರುವುದು ಯಾವುದು ಚಕ್ರಬಡ್ಡಿ ಓಕೆ ಚಕ್ರಬಡ್ಡಿ ನೋಡೋಣ ಅದಕ್ಕಿಂತ ಮುಂಚೆ ಟೆಲಿಗ್ರಾಮ್ ಲಿಂಕ್ ನೋಡ್ಕೊಂಡ್ಬಿಡ್ರಿ ಮ್ಯಾಥ್ಸ್ ಬೈ ಸಂತೋಷ್ ಸರ್ ಇಲ್ಲಿ ನಿಮಗೆ ಕ್ವೆಶ್ಚನ್ಸ್ ನ ಕಳಿಸಿದ್ದೆ ಮೊನ್ನೆ ಎಲ್ಲ ಓಕೆ ಅದರಲ್ಲಿ ಲಾಸ್ಟ್ 2 ಕ್ವೆಶ್ಚನ್ಸ್ ಅದಾವೆ ಸರಳ ಬಡ್ಡಿಯಲ್ಲಿ ಅವ ಏನಾಗಿದಾವ ಅಂದ್ರೆ 2 ಕ್ವೆಶ್ಚನ್ಸ್ ಸ್ವಲ್ಪ ಟೈಪಿಂಗ್ ನಲ್ಲಿ ಮಿಸ್ಟೇಕ್ ಆಗಿದಾವೆ ओके आ एरडु क्वेश्चन कंपाउंड इंटरेस्ट नल्ली मिक्स मार्तनी ओके कंपाउंड सरल बड्डी मत्तु कंपाउंड इंटरेस्ट नल्ली मिक्स मारोना इवाग एनु मारोना चक्र बड्डी कंडिडियोना ओके चक्र बड्डी ओके चक्र बड्डी कंपाउंड इंटरेस्ट कंपाउंड इंटरेस्ट चक्र बड्डी अंदर ऐन सरल बड्डी हाददा चक्र बड्डी अंदर ऐन चक्र बड्डिया फार्मुला सरल बड्डी फार्मुला सिंपल इंटरेस्ट पी टी आर डिवाइडेड बाय 100 प्रिंसिपल इंटू टाइम इंटू रेट डिवाइडेड बाय 100 ओके नोड़ स्नेहितरे इलेन बरते चक्र बड्डी चक्र बड्डी अंदर तक कंपाउंड इंटरेस्ट फार्मुला अमौंट अमौंट is equal to p bracket 1 plus r divided by 100 bracket complete number of years okay amount principal bracket 1 plus r divided by 100 bracket complete power to number of years okay ಇವಾಗ ಇದು ಏನು ಫಾರ್ಮುಲಾ ಆಯ್ತು ನೆಕ್ಸ್ಟ್ ಇವಾಗ ಚಕ್ರಬಡ್ಡಿ ಅಂದ್ರೆ ಏನು ಅದರ ಬಗ್ಗೆ ನೋಡೋಣ ಚಕ್ರಬಡ್ಡಿ ಬಗ್ಗೆ ಸರಳ ಬಡ್ಡಿ ಎಲ್ಲ ಮಾಡಿದ್ರಿ ಚಕ್ರಬಡ್ಡಿ ನೋಡೋಕ್ಕಿಂತ ಮುಂಚೆ ಇವಾಗ ನೋಡ್ರಿ ಏನು ಮಾಡಿರ್ತಾರೆ ಅಂದ್ರೆ ಅಸಲು 10000 असलु 10000 हौदा नेक्स्ट रेट 10% रेट 10% ओके नेक्स्ट टाइम टाइम 2 इयर्स ಏನು ಕಂಡಿಡಿಯಂತಾರೆ ನಿಮಗೆ ಕಂಪೌಂಡ್ ಇಂಟರೆಸ್ಟ್ ಚಕ್ರಬಡ್ಡಿ ಎಷ್ಟು ಅಂತ ಕೇಳ್ತಾರೆ ಹೌದಾ ಇವಾಗ ಇಲ್ಲಿ ನೋಡಿ ನಿಮಗೆ ನಾನು ಮೂರು ತರ ಹೇಳ್ತೀನಿ ಮೂರು ತರ ಅದರಲ್ಲಿ ಒಂದು ಮೆಥಡ್ ಮಾತ್ರ ನಾ ಫಾಲೋ ಮಾಡೋಣ ಓಕೆ ಒಂದು ಮೆಥಡ್ ಮಾತ್ರ ಫಾಲೋ ಮಾಡೋಣ ಫಸ್ಟ್ ಏನು ಫಾರ್ಮುಲಾ ಮುಖಾಂತರ ಮಾಡಿದಾಗ ಓಕೆ ಫಾರ್ಮುಲಾ ಮುಖಾಂತರ ಮಾಡಿದಾಗ ಅಮೌಂಟ್ ಪ್ರಿನ್ಸಿಪಲ್ 1 ಪ್ಲಸ್ r rest divided by 100 bracket complete power to number of years okay principal ಎಷ್ಟು ಕೊಟ್ಟಿದ್ದಾರೆ 10000 next one rate ಎಷ್ಟು ಕೊಟ್ಟಿದ್ದಾರೆ 10% 10 divided by 100 power to number of years ಎಷ್ಟು ಕೊಟ್ಟಿದ್ದಾರೆ 2 ವರ್ಷ okay next 10000 100 इंटू 1 100 100 प्लस 10 110 डिवाइडेड बाय 100 नंबर ऑफ इयर्स 2 इयर्स 100 इंटू 1 100 प्लस 10 110 ओके नेक्स्ट ಏನು ಮಾಡ್ರಿ ಈ 0 ಕ್ಯಾನ್ಸಲ್ ಮಾಡಿ ಬಿಡ್ರಿ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ 10000 इंटू ಏನಿದೆ 11 ಭಾಗ 10 11 ಭಾಗ 10 ಎಷ್ಟು ವರ್ಷ ಅಂದಿದ್ದಾರೆ 2 ವರ್ಷ ಆ 2 ವರ್ಷ ಅಂದ್ರೆ ನೆಕ್ಸ್ಟ್ 11 ಭಾಗ 10 ಇಲ್ಲಿ ಏನಿದೆ 0 ಇಲ್ಲಿ ಏನಿದೆ 0 2 0 ತೆಗಿರಿ 11 ಇಂಟು 11 121 121 ಇಂಟು 1 121 ಎಷ್ಟು 0 ಇದಾವೆ 2 0 ಇದಾವೆ
ಎರಡು ಜೀರೋ ತಗೊಳ್ರಿ. ಎಷ್ಟಿತ್ತು? 10,000. ಎಷ್ಟಾಯಿತು? 12,100. 12,100 ಮೈನಸ್ 10,000 ಮಾಡ್ರಿ, ಎಷ್ಟಾಯಿತು? 2,100. ಇದೇನು ಫಾರ್ಮುಲಾ ಮುಖಾಂತರ ಮಾಡಿದಾಗ ಮೂರು ವರ್ಷ ಕೊಟ್ಟರೆ ಮೂರು ಮಾಡಬೇಕು, ನಾಲ್ಕು ವರ್ಷ ಕೊಟ್ಟರೆ ನಾಲ್ಕು ಮಾಡಬೇಕು. ಅದಕ್ಕೆ ಈ ಮೆಥಡ್ ನಾವು ಮಾಡೋದು ಬೇಡ, ಫಾರ್ಮುಲಾ ಮುಖಾಂತರ ಬೇಡವೇ ಬೇಡ. ಓಕೆ, ನೆಕ್ಸ್ಟ್ ಇವಾಗ ನೋಡ್ರಿ, ಇವಾಗ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ. ಈ ಮೆಥಡ್ ಆದಮೇಲೆ ಮೂರನೇ ಮೆಥಡ್ ಹೇಳ್ತೀನಿ. ನೆಕ್ಸ್ಟ್ ಲೈನ್ ಮೆಥಡ್ ನೋಡ್ರಿ, ಅಸಲು ಎಷ್ಟಿದೆ? 10,000 ಇದೆ ಸರ್. ಹೌದಾ? ಎಷ್ಟು ವರ್ಷ ಅಂದಿದ್ದಾರೆ? 2 ವರ್ಷ ಅಂದಿದ್ದಾರೆ. ಎಷ್ಟು ರೇಟ್ ಕೊಟ್ಟಿದ್ದಾರೆ? 10%. ಮೊದಲ ವರ್ಷ ಮಾಡೋಣ, ಮೊದಲ ವರ್ಷಕ್ಕೆ 10%. ಓಕೆ, ಈ 10,000 ಮೇಲೆ 10% ಅಂದರೆ 1,0 ತೆಗಿರಿ, ಎಷ್ಟಾಯಿತು? 1,000. ಈ 10,000 ಪ್ಲಸ್ 1,000 ಕೂಡಿಸ್ರಿ, ಎಷ್ಟಾಯಿತು? 11,000. ಎಷ್ಟು ವರ್ಷ ಹೇಳಿದ್ದಾರೆ? 2 ವರ್ಷ. ಮೊದಲ ವರ್ಷ ಮಾಡಿದಿರಿ, ನೆಕ್ಸ್ಟ್ ಎರಡನೇ ವರ್ಷ ಒಂದು ಮಾಡಿರಿ. ಈ 11,000 ಮೇಲೆ ರೇಟ್ ಎಷ್ಟಿದೆ? 10%. 10% ಅಂದರೆ 1,0 ತೆಗಿರಿ, 1,100. 11,000 ಪ್ಲಸ್ 1,100 ಕೊಡಿಸ್ರಿ, ಎಷ್ಟಾಯಿತು? 12,100 ಸರ್. ಹೌದಾ? ಎಷ್ಟಿತ್ತು? 10,000. ಎಷ್ಟಾಯಿತು? 12,100. ಡಿಫ್ರೆನ್ಸ್ ಏನು? 2,100. ಈ ಬಂದಂಥ ಡಿಫ್ರೆನ್ಸ್ ಏನು? ಕಂಪೌಂಡ್ ಇಂಟ್ರೆಸ್ಟ್. ಓಕೆ, ಇದು ಲೈನ್ ಮೆಥೆಡ್, ಒಂದನೇದು ಫಾರ್ಮುಲಾ ಮೆಥೆಡ್, ಇದು ಲೈನ್ ಮೆಥೆಡ್. ಹೇಗೆ ಮಾಡಿದ್ರಿ? 10,000 ಇತ್ತು, 2 ವರ್ಷ ಕೊಟ್ಟಿದ್ದಾರೆ, 1 ವರ್ಷ, 2 ವರ್ಷ, ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 10%. ಹೌದಾ? ಮೊದಲ ವರ್ಷ 10% ಅಂದರೆ 10,000ಕ್ಕೆ 10% ಅಂದರೆ 1,0 ಕ್ಯಾನ್ಸಲ್ ಮಾಡಿರಿ, 1,000. 10,000 ಪ್ಲಸ್ 1,000 ಕೊಡಿಸ್ರಿ, 11,000. ನೆಕ್ಸ್ಟ್ ಎರಡನೇ ವರ್ಷಕ್ಕೆ 10%. ಈ 11,000 ಮೇಲೆ 10% ಮಾಡಿ, 1,0 ಕ್ಯಾನ್ಸಲ್ ಮಾಡಿರಿ, 1,100. 11,000 ಪ್ಲಸ್ 1,100, 12,100. 10,000 ಮತ್ತು 12,100 ಏನು ಮಾಡಿರಿ? ಡಿಫ್ರೆನ್ಸ್ ಮಾಡಿರಿ, 2,100. 2,100 ಏನ್ರಿ? ಇದು ಕಂಪೌಂಡ್ ಇಂಟ್ರೆಸ್ಟ್. ಈ 10,000 ಏನು? ಅಸಲು. ಇದು 12,100 ಏನು? ಅಮೌಂಟ್. ಓಕೆ, ಗೊತ್ತಾಯ್ತಾ? ಇವಾಗ ನೋಡ್ರಿ, ಇವಾಗ ನೆಕ್ಸ್ಟ್ ಬಾಕ್ಸ್ ಮೆಥಡ್ ಮೇಲೆ ಮಾಡೋಣ, ಬಾಕ್ಸ್ ಮೆಥಡ್ ಮೇಲೆ ಮಾಡೋಣ. ಓಕೆ, ಇದು ನಿಮಗೆ ತುಂಬ ಈಜಿ ಆಗೋ ಮೆಥಡ್. ನೀವು ಇದೇ ಮೆಥಡನ್ನು ಫಾಲೋ ಮಾಡಿರಿ. ಈ ಒಂದು ಮೆಥಡ್ ನೀವು ಫಾಲೋ ಮಾಡಿದರೆ ಪರ್ಸಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲವನ್ನು ಇದೇ ಮೆಥಡ್ ಮೇಲೆ ನೀವು ಮಾಡ್ತೀರಾ. ಓಕೆ, ಆ ಮೆಥಡ್ ಮಾಡೋಣ. ಎಷ್ಟು ವರ್ಷ ಅಂದಿದ್ದಾರೆ? 2 ವರ್ಷ. 2 ಇಯರ್ಸ್. 2 ಇಯರ್ಸ್ ಅಂದಾಗ 2 ಬಾಕ್ಸ್ ಹಾಕಿ. ಎಷ್ಟು ವರ್ಷ ಅಂತಾರಲ್ಲ ಅಷ್ಟು ವರ್ಷ ಬಾಕ್ಸ್ ಹಾಕಿ. ಹೌದಾ? ಇದೇನು 1 ವರ್ಷ, ಇದೇನು 2 ವರ್ಷ. 2 ವರ್ಷಕ್ಕೆ 2 ಬಾಕ್ಸ್, 3 ವರ್ಷಕ್ಕೆ 3 ಬಾಕ್ಸ್, 4 ವರ್ಷಕ್ಕೆ 4 ಬಾಕ್ಸ್. ಮ್ಯಾಕ್ಸಿಮಮ್ ಕೇಳೋದೆಷ್ಟು? ಕೆ ಎಸ್ ಎಕ್ಸಾಮ್ ಎಷ್ಟು ಕೇಳಿದರೆ 4 ವರ್ಷ. ಜಾಸ್ತಿ ಕೇಳೋದೇನು? 2 ಅಥವಾ 3. ಯಾವಾಗಾದರೂ ಒಂದು ಸಲ ಏನು ಮಾಡ್ತಾರೆ? 4 ವರ್ಷ ಕೇಳ್ತಾರೆ, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಓಕೆ, ಸೊರ್ 10 ಕೇಳಿದರೆ 10 ಬಾಕ್ಸ್ ಹಾಕ್ಬೇಕಾ? ಓಕೆ, ಇಲ್ಲ, ಕೇಳೋದೆಷ್ಟು? ಮ್ಯಾಕ್ಸಿಮಮ್ 4. ಓಕೆ, ಎಷ್ಟು ಕೊಟ್ಟಿದ್ದಾರೆ ಅಸಲು? 10,000. 10,000 ಅಸಲಿದೆ, ರೇಟ್ ಎಷ್ಟಿದೆ? 10%. ಹೌದಾ? 10,000 ಅಸಲಿದೆ, ಅದರ ಮೇಲೆ 10%. 10,000 ಅಸಲ್ ಮೇಲೆ 10% ಅಂದರೆ ಎಷ್ಟು? 1,000. ಓಕೆ, ಎಷ್ಟು ಬಂತ್ರಿ? ಎಷ್ಟು ಪರ್ಸೆಂಟ್ ಅಂದರೆ 10%. 10% ಅಂದರೆ ಎಷ್ಟು? 1,000. ನೆಕ್ಸ್ಟ್ ಎರಡನೇ ವರ್ಷನೂ 10% ಇದೆ, ಎಷ್ಟು? 1,000. ಓಕೆ, ಇವಾಗ ನೋಡ್ರಿ, ಈ ಬಾಕ್ಸ್ನಲ್ಲೂ 1,000 ಇದೆ, ಈ ಬಾಕ್ಸ್ನಲ್ಲೂ 1,000 ಇದೆ. ಮೊದಲ ವರ್ಷ ನೀವೇನು ಕೊಟ್ಟಿದ್ದೀರಾ? 10%.
ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳ್ರಿ. ಮೊದಲ ವರ್ಷ ಏನು ಕೊಟ್ಟಿದ್ರಲ್ಲ 10%, ಅದೇನು ಸರಳ ಬಡ್ಡಿ. ಮೊದಲ ವರ್ಷ ಸರಳ ಬಡ್ಡಿ ಇರುತ್ತೆ. ನಿಮ್ಮ ಸ್ನೇಹಿತ ನಿಮಗೆ 10,000 ರೂಪಾಯಿ ಕೊಟ್ಟಿದ್ದಾನೆ, ಎಷ್ಟು ವರ್ಷ? 7 ವರ್ಷ. ಯಾವ ರೇಟಲ್ಲಿ ಕೊಟ್ಟಿದ್ದಾನೆ? 10% ರೇಟಲ್ಲಿ ಕೊಟ್ಟಿದ್ದಾನೆ, ಹೌದಾ? ನೀವು ಮೊದಲ ವರ್ಷಕ್ಕೆ ಅವನಿಗೆ ಏನಾದರೂ ಹಣವನ್ನು ವಾಪಸ್ಸು ಕೊಟ್ಟರೆ ಅದು ಸರಳ ಬಡ್ಡಿ. ಒಂದು ವರ್ಷ ಆಗದೇ ಇದ್ದಾಗ ಎರಡನೇ ವರ್ಷಕ್ಕೆ ನೀವು ಕೊಟ್ಟಿದ್ರೆ ಅದು ಚಕ್ರಬಡ್ಡಿ. ಒಂದನೇ ವರ್ಷಕ್ಕೆ ಕೊಟ್ಟರೆ ಸರಳ ಬಡ್ಡಿ, ಎರಡನೇ ವರ್ಷಕ್ಕೆ ಕೊಟ್ಟರೆ ಚಕ್ರಬಡ್ಡಿ. ಆಮೇಲೆ ಬರ್ತಕ್ಕಂಥ ಹೇಳ್ತೇನೆ ನೋಡ್ರಿ, ಒಂದನೇ ವರ್ಷಕ್ಕೆ ಕೊಟ್ಟರೆ ಸರಳ ಬಡ್ಡಿ, ಎರಡನೇ ವರ್ಷಕ್ಕೆ ಕೊಟ್ಟರೆ ಚಕ್ರಬಡ್ಡಿ. ಇವಾಗ ಏನು ಮಾಡಬೇಕಂದ್ರೆ, ಈ ಬಾಕ್ಸ್ ಇದೆಲ್ಲ, ಈ ಬಾಕ್ಸನ್ನು ಹಾಗೆ ಬಿಡಿ, ಈ ಬಾಕ್ಸನ್ನು ಟಚ್ ಮಾಡಬೇಡಿ. 1,000 ಇದೆಲ್ಲ ಹಾಗೆ ಇರಲಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈ 1,000 ಅಮೌಂಟ್ ಮೇಲೆ, ಈ 1,000 ಅಮೌಂಟ್ ಮೇಲೆ, ಯಾವ 1,000? ಈ 1,000 ಅಮೌಂಟ್ ಮೇಲೆ ಎರಡನೇ ವರ್ಷಕ್ಕೆ ಇಲ್ಲಿರ್ತಕ್ಕಂಥ ರೇಟ್ ಎಷ್ಟಿದೆ? 10%, ಹೌದಾ? ಇಲ್ಲಿರ್ತಕ್ಕಂಥ ರೇಟು 10% ಎಷ್ಟಿದೆ? 1,000. ಆ 1,000 ಮೇಲೆ 10% ಕೊಡ್ರಿ. 1,000 ಕ್ಯಾನ್ಸಲ್ ಮಾಡಿ, ಎಷ್ಟಾಯಿತು? 100. ಎಷ್ಟು ಕೊಟ್ರಿ? 100 ಸರ್, ಹೌದಾ? ಈ 1,000 ಮೇಲೆ, ಮೊದಲ ವರ್ಷದ ಸರಳ ಬಡ್ಡಿಯ ಮೇಲೆ 1,000 ಮೇಲೆ ಎಷ್ಟು ಪರ್ಸೆಂಟ್? 10% ಕೊಟ್ರಿ. ಎಷ್ಟಾಯಿತು? 100 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಈ ಬಾಕ್ಸ್ನಲ್ಲಿ ಟೋಟಲ್, ಈ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟ್ ಕೊಡಿಸ್ಬಿಡ್ರಿ. ಎರಡು ಬಾಕ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟ್ ಕೊಡಿಸ್ರಿ. 1,000, 1,000, 2,000, 7,000 ಪ್ಲಸ್ 100, 7,100. ಇದೇನು? ಕಂಪೌಂಡ್ ಇಂಟ್ರೆಸ್ಟ್. ಅಂದ್ರೆ ಏನು? ಇಲ್ಲಿ ನೋಡ್ರಿ, 1,000 ರೂಪಾಯಿ ಮೊದಲ ವರ್ಷಕ್ಕೆ ನೀವು ಏನಾದರೂ ಹಣವನ್ನು ನಿಮ್ಮ ಗೆಳೆಯನಿಗೆ ವಾಪಸ್ಸು ಕೊಟ್ಟರೆ ಅದು ಸರಳ ಬಡ್ಡಿ. 1 ವರ್ಷಕ್ಕೆ ಆಗದೇ ಇದ್ದಾಗ ಮುಂದಿನ ವರ್ಷಕ್ಕೆ ಹೋದಾಗ ಅದೇನಾಗುತ್ತೆ? ಚಕ್ರಬಡ್ಡಿ. ಚಕ್ರಬಡ್ಡಿ ಅಂದರೆ ಏನು? ಬಡ್ಡಿಯ ಮೇಲೆ ಬಡ್ಡಿ, ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್, ಬಡ್ಡಿಯ ಮೇಲೆ ಬಡ್ಡಿ, ಚಕ್ರಬಡ್ಡಿ. ಓಕೆ, ಮೊದಲ ಬಾಕ್ಸ್ ಸರಳ ಬಡ್ಡಿ, ಎರಡನೇ ಬಾಕ್ಸ್ ಚಕ್ರಬಡ್ಡಿ, ಹೌದಾ? ಈ 1,000 ಮೇಲೆ ಇಲ್ಲಿರ್ತಕ್ಕಂಥ ರೇಟು 10%. ಈ 1,000 ಮೇಲೆ 10% ಕೊಟ್ಟರೆ 100. ಆಮೇಲೆ ಏನು ಮಾಡಬೇಕು? ಈ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟನ್ನು ಕೂಡಿಸ್ಬಿಡ್ರಿ. ಎಷ್ಟು ಬಂತು? 2,100. ಇವಾಗ ನೋಡ್ರಿ, ಇದೇ ಮೆಥಡ್ ಮಾಡೋಣ. ಓಕೆ, ಇದೇ ಮೆಥಡ್ ಮೇಲೆ ಎಷ್ಟಿದೆ? 2 ಇಯರ್ಸ್ ಇದೆ. ಇವಾಗ ಏನು ಮಾಡೋಣ? 3 ಇಯರ್ಸ್ ಮಾಡೋಣ. 3 ಇಯರ್ಸ್ ಇದೊಂದು ಮಾಡಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 3 ಇಯರ್ಸ್ ಇದೆ. 3 ಇಯರ್ಸ್ ಇದ್ದಾಗ 3 ಬಾಕ್ಸ್, ಹೌದಾ? 3 ಬಾಕ್ಸ್ ಹಾಕಿದ್ರಿ. 1 ವರ್ಷ, 2 ವರ್ಷ, 3 ವರ್ಷಕ್ಕೆ ಇದ್ದಾರೆ, 3 ಬಾಕ್ಸ್ ಹಾಕಿದ್ರ. ಓಕೆ, ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 10,000. ಈ 10,000 ಅಮೌಂಟ್ ಮೇಲೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ದಾರೆ? 10%. ಮೊದಲ ವರ್ಷ 10%, ಎರಡನೇ ವರ್ಷ 10%, ಮೂರನೇ ವರ್ಷ 10%. ಕೊಟ್ಟಂಥ ಅಮೌಂಟನ್ನು 3 ವರ್ಷಕ್ಕೆ ಬರ್ಕೊಂಬಿಡ್ರಿ. ರೇಟ್ 10%, 10%, 10%. 10,000 ಮೇಲೆ 10% ಅಂದರೆ ಎಷ್ಟಾಯಿತು? 10% ಅಂದರೆ ಎಷ್ಟಾಯ್ತು ನೋಡ್ರಿ? 1,000. ನೆಕ್ಸ್ಟ್ ಏನು ಮಾಡ್ರಿ? 1,000, 3 ವರ್ಷಕ್ಕೆ ಕೊಡ್ರಿ. 1,000. ನೆಕ್ಸ್ಟ್ 1,000, ಹೌದಾ? ಮೊದಲ ವರ್ಷದ್ದೇನು? ಸರಳ ಬಡ್ಡಿ. ಆ ಬಾಕ್ಸನ್ನು ಹಾಗೆ ಬಿಡ್ರಿ, ಆ ಬಾಕ್ಸ್ನಲ್ಲಿ ಯಾವುದೇ ಅಮೌಂಟ್ ಹಾಕೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಏನು ಮಾಡ್ರಿ? ಇಲ್ಲಿರ್ತಕ್ಕಂಥ ಅಮೌಂಟ್ ಮೇಲೆ, ಯಾವ ಅಮೌಂಟ್ ಮೇಲೆ? ಈ 1,000 ಮೇಲೆ ಯಾವ ರೇಟ್ ಕೊಡಬೇಕು? ಈ 10% ಕೊಡ್ರಿ. ಮೊದಲ 1,000 ಮೇಲೆ ಈ ರೇಟ್. 1,000 ಮೇಲೆ 10% ಅಂದ್ರೆ ಎಷ್ಟಾಯಿತು? 100, ಹೌದಾ? 100 ಆಯ್ತಾ? ನೆಕ್ಸ್ಟ್, ಮೂರನೇ ವರ್ಷಕ್ಕೆ ಹೋಗುವಾಗ ಮೊದಲ ವರ್ಷ ಮತ್ತು ಎರಡನೇ ವರ್ಷವನ್ನು ಎಲ್ಲವನ್ನು ಕೂಡಿಸ್ರಿ.
ಒಂದು ಸಾವಿರ ಪ್ಲಸ್ ಒಂದು ಸಾವಿರ ಎರಡು ಸಾವಿರ, ಎರಡು ಸಾವಿರ ಪ್ಲಸ್ ಒಂದು ನೂರು ಎರಡು ಸಾವಿರದ ಒಂದು ನೂರು. ನೋಡ್ರಿ, ಒಂದನೇ ವರ್ಷ ಇದ್ದಾಗ ಎರಡನೇ ವರ್ಷ ಮಾಡುವಾಗ ಏನು ಮಾಡಿದ್ರಿ, ಒಂದು ಸಾವಿರ ಮೇಲೆ 10% ನೂರು ಮಾಡಿದ್ರಿ. ಮೂರನೇ ವರ್ಷಕ್ಕೆ ಹೋಗುವಾಗ ಹಿಂದಿನ ಎರಡು ಬಾಕ್ಸ್ನ ಎಲ್ಲ ಅಮೌಂಟನ್ನು ಕೂಡಿಸ್ರಿ. ಒಂದು ಸಾವಿರ, ಒಂದು ಸಾವಿರ, ಎರಡು ಸಾವಿರ, ಎರಡು ಸಾವಿರ ಪ್ಲಸ್ ನೂರು ಎರಡು ಸಾವಿರದ ಒಂದು ನೂರು. ಈ ಎರಡು ಸಾವಿರದ ಒಂದು ನೂರು ಮೇಲೆ ಎಷ್ಟು ಪರ್ಸೆಂಟ್ ಇಲ್ಲಿರ್ತಕ್ಕಂಥ ರೇಟ್ ಎಷ್ಟು? 10%. 10% ಮಾಡಿರಿ. ಎರಡು ಸಾವಿರದ ಒಂದು ನೂರು ಮೇಲೆ 10% ಅಂದರೆ ಒಂದು ಜೀರೋ ತೆಗಿರಿ, ಎಷ್ಟಾಯಿತು? ಎರಡು ನೂರ ಹತ್ತು. ನೆಕ್ಸ್ಟ್ ಇಲ್ಲಿ ಮಾಡಿರಿ, ಎರಡು ನೂರ ಹತ್ತು ಹಾಕಿ. ಹೌದಾ? ಇವಾಗೇನು ಮಾಡಿರಿ, ಈ ಮೂರು ಬಾಕ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟನ್ನು ಕೂಡಿಸ್ಬಿಡ್ರಿ. ಮೂರು ಬಾಕ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟನ್ನು ಟೋಟಲ್ ಮಾಡಿರಿ. ಒಂದು ಸಾವಿರ, ಒಂದು ಸಾವಿರ, ಎರಡು ಸಾವಿರ, ಎರಡು ಸಾವಿರ, ಒಂದು ಸಾವಿರ, ಮೂರು ಸಾವಿರ, ಮೂರು ಸಾವಿರದ ಎರಡು ನೂರ ಹತ್ತು, ಮೂರು ಸಾವಿರದ ಮುನ್ನೂರ ಹತ್ತು. ಇದೇನು? ಕಂಪೌಂಡ್ ಇಂಟ್ರೆಸ್ಟ್. ಓಕೆ, ಅರ್ಥ ಆಯಿತಾ? ಮೊದಲ ವರ್ಷದಿಂದ ಅದು ಸರಳ ಬಡ್ಡಿ ಇರುತ್ತೆ. ಎರಡನೇ ವರ್ಷಕ್ಕೆ ಹೋದಾಗ ಈ ಒಂದು ಸಾವಿರ ಮೇಲೆ 10% ನೂರಾಯಿತು. ಹೌದಾ? ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಹೋಗುವಾಗ ಹಿಂದಿನ ಎರಡು ವರ್ಷದ ಎಲ್ಲ ಅಮೌಂಟನ್ನು ಟೋಟಲ್ ಮಾಡಿರಿ. ಒಂದು ಸಾವಿರ, ಒಂದು ಸಾವಿರ, ಎರಡು ಸಾವಿರ, ಎರಡು ಸಾವಿರ ಪ್ಲಸ್ ನೂರು ಎರಡು ಸಾವಿರದ ಒಂದು ನೂರು. ಅದರ ಮೇಲೆ ಇಲ್ಲಿರ್ತಕ್ಕಂಥ ಪರ್ಸೆಂಟ್ ಎಷ್ಟು? 10%. 10% ಕೊಡಿರಿ, ಎರಡು ನೂರ ಹತ್ತು. ಎರಡು ನೂರ ಹತ್ತು ಕೊಟ್ರಿ. ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟನ್ನು ಕೂಡಿಸ್ರಿ. ಒಂದು ಸಾವಿರ, ಒಂದು ಸಾವಿರ, ಎರಡು ಸಾವಿರ, ಎರಡು ಸಾವಿರ, ಒಂದು ಸಾವಿರ, ಮೂರು ಸಾವಿರ, ಮೂರು ಸಾವಿರದ ಎರಡು ನೂರ ಹತ್ತು, ಮೂರು ಸಾವಿರದ ಮುನ್ನೂರ ಹತ್ತು. ಓಕೆ, ಇದು ಚಕ್ರ ಬಡ್ಡಿ ಹೇಗೆ ಮಾಡ್ಬೇಕನ್ನೋದು ನೀವು ನೋಡ್ತಾ ಇದ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕ್ವಶನ್ಸ್ ಪಿ ಡಿ ಎಫ್ ಇಲ್ಲಿ ಹಾಕ್ತಾ ಇರ್ತೀನಿ. ನನ್ನ ಟೆಲಿಗ್ರಾಮ್ ಲಿಂಕು ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತಿದೆ, ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್, ಇಲ್ಲಿ ಪಿ ಡಿ ಎಫ್ ಹಾಕ್ತಾ ಇರ್ತೀನಿ. ನಿಮ್ಮ ಡೌಟ್ಸ್ ಏನೇ ಇದ್ದರು ಇಲ್ಲಿ ಕೇಳ್ತಾ ಇರಿ. ಓಕೆ, ಚಕ್ರ ಬಡ್ಡಿ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ, ಅದರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮ್ನಲ್ಲಿ ಕೇದಂಥ ಕ್ವಶನ್ ಮೇಲೆ, ಬಾಕ್ಸ್ ಮೆಥಡ್ ಮೇಲೆ ಬಿಡಿಸ್ತಾ ಹೋಗೋಣ. ಓಕೆ, ಎಲ್ಲರೂ ಸರಳ ಬಡ್ಡಿಯನ್ನು ನೋಡಿದ್ರ, ಚಕ್ರ ಬಡ್ಡಿಯನ್ನು ನೋಡ್ತಾ ಇದ್ರ. ಓಕೆ, ಥ್ಯಾಂಕ್ ಯು ಸೋ ಮಚ್.